ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 30/12/2022 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ತಗೊಂಬಂದಿದ್ದೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೊ ನೋಡ್ರಿ, ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಐಡಿಯಾನ ತಗೊಂಬಂದಿದ್ರು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರೆಲ್ಲ ವ್ಯಕ್ತಿಗಳು ಏನಪ್ಪ ಅಂದ್ರೆ ಮೈಗ್ರೆಂಟ್ ಆಗಿ ಹೋಗಿರ್ತಾರೆ ಅಥವಾ ವಲಸಿಗರಾಗಿ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎಷ್ಟೋ ಜನ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕೆಲಸಕ್ಕೋಸ್ಕರ ಏನಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗಿರ್ತಾರೆ. ಸೊ ಬೆಂಗಳೂರು ಅಥವಾ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿರ್ತಾರೆ. ಇಂಥವ್ರು ಏನಪ್ಪ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂದ್ರೆ ಈಗ ನಿಮ್ಗೆ ಚುನಾವಣೆ ಬರುತ್ತಲ್ಲ, ಚುನಾವಣೆ ಸಮಯದಲ್ಲಿ ಏನಪ್ಪ ಅಂದ್ರೆ ಓಟ್ ಹಾಕಕ್ ಅವ್ರು ಬರೋದಿಲ್ಲ. ಯಾಕಂದ್ರೆ ಅಷ್ಟು ದೂರ ಯಾರು ಖರ್ಚು ಮಾಡ್ಕೊಂಡ್ ಬರ್ಬೇಕಂತಾರೆ. ಇನ್ನೂ ಒಂದ್ ಏನಪ್ಪ ಅಂದ್ರೆ ಕಾರಣ, ಅವ್ರು ಅಲ್ಲಿ ಸ್ಥಳೀಯವಾಗೂ ಕೂಡ ಏನಪ್ಪ ಅಂದ್ರೆ ನೋಂದಣಿಯನ್ನ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವರ ಆಸ್ತಿ ಪಾಸ್ತಿಗಳು ಮತ್ತೆ ಅವರ ಫ್ಯಾಮಿಲಿ ಎಲ್ಲ ವೋಟಿಂಗ್ ಲಿಸ್ಟ್ ಏನಪ್ಪ ಅಂದ್ರೆ ಒಂದೇ ಕಡೆ ಇರೋದ್ರಿಂದ ಏನಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರಂದ್ರೆ, ನಾವು ಬೆಂಗಳೂರಲ್ಲಿ ಏನಪ್ಪ ಅಂದ್ರೆ ನೋಂದಣಿ ಮಾಡ್ಕೊಳ್ಳೋದು ಬೇಡ, ನಾವು ಏನಪ್ಪ ಅಂದ್ರೆ ನಮ್ಮ ಊರೇನಿದೆ ಅಲ್ಲೇ ನೋಂದಣಿ ಮಾಡ್ಕೊಳ್ಳೋಣ ಅಂತಾರೆ. ಅಂತ ಒಂದಿಷ್ಟು ವ್ಯಕ್ತಿಗಳು ಏನಾಗ್ತಿದಾರಪ್ಪ ಅಂದ್ರೆ ಚುನಾವಣೆಯಿಂದ ವಂಚಿತರಾಗ್ತಿದ್ರು. ಅಂದ್ರೆ ಅವರೆಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಈಗ ವೋಟಿಂಗ್ ಮಾಡ್ತಾ ಇಲ್ಲ. ಅವ್ರೇನ್ ಮಾಡ್ತಾರಂದ್ರೆ ಅಷ್ಟು ದೂರ ಹೋಗಿ ಯಾಕೆ ವೋಟಿಂಗ್ ಮಾಡ್ಬೇಕು, ಸುಮ್ಮನೆ ಹಣ ವೇಸ್ಟ್. ಅಥವಾ ಆ ಟೈಮಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ದುಬಾರಿ ಆಗಿರುತ್ತೆ. ಈಗ ಟ್ರಾನ್ಸ್ಪೋರ್ಟೇಶನ್ ದರನು ಕೂಡ ಏನಪ್ಪ ಅಂದ್ರೆ ಕೆಲವೊಂದು ಟೈಮ್ ದುಬಾರಿ ಆಗಿರೋದ್ರಿಂದ ಯಾಕೆ ವೋಟ್ ಮಾಡ್ಬೇಕಂತ ಮಿಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಿದೆ ಅಂದ್ರೆ ಯಾರೆಲ್ಲ ವಲಸೆ ಕಾರ್ಮಿಕರಿದ್ದಾರೆ ಅವ್ರು ಎಲ್ಲೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಮುಂಬೈಲ್ಲೇ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಅಂತ ವಲಸೆ ಕಾರ್ಮಿಕರು ಏನ್ ಮಾಡ್ಬೋದು ಅಂದ್ರೆ ಇನ್ ಮುಂದೆ ಆ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಒಂದು ಈ ವಲಸೆ ಕಾರ್ಮಿಕರಿಗೋಸ್ಕರ ಏನಪ್ಪ ಅಂದ್ರೆ ಒಂದು ಬೂತ್ ಅನ್ನ ತೆರೀತಾರೆ. ಅಲ್ಲಿ ಹೋಗಿ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಎಲೆಕ್ಷನ್ ರೈಟ್ ಏನಿದೆ, ನಿಮ್ಮ ಚುನಾವಣೆಯ ಹಕ್ಕು ಏನಿದೆ ಅಲ್ಲ, ನಿಮ್ಮ ವೋಟ್ ಹಾಕುವಂತ ಹಕ್ಕು, ಆ ಹಕ್ಕನ್ನ ಚಲಾವಣೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ರಿಮೋಟ್ ಇವಿಎಂ ಅಂದ್ರೆ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಏನಿದೆ ಅಲ್ಲ, ಅದೇನ್ ಮಾಡುತ್ತಪ್ಪ ಅಂದ್ರೆ ವಲಸೆ ಕಾರ್ಮಿಕರಿಗೆ ಹೆಲ್ಪ್ ಮಾಡುತ್ತೆ. ಯಾರೆಲ್ಲಪ್ಪ ಅಂದ್ರೆ ಈ ರಾಜ್ಯದ ಬೇರೆ ರಾಜ್ಯದಲ್ಲಿದ್ದಾರೆ ಅಥವಾ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಬೇರೆ ಸ್ಥಳದಲ್ಲಿದಾರಲ್ಲ, ಅವ್ರಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಒಂದು ಮಷಿನ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ ಈಗ ನಮ್ದೊಂದು ವಿಧಾನಸಭಾ ಕ್ಷೇತ್ರ ಇರ್ತಲ್ಲ, ಅಂತ ಸಪರೇಟ್ ಸಪರೇಟ್ ಆದಂತ ವಿಧಾನ ಕ್ಷೇತ್ರ ಸಭಾ ಕ್ಷೇತ್ರಗಳನ್ನ ಹ್ಯಾಂಡಲ್ ಮಾಡ್ಬೋದು. ಇದನ್ನ ಯಾವಾಗ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಫಂಕ್ಷನ್ ಅನ್ನ ಯಾವಾಗ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅಂದ್ರೆ January 16 ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ. ಅಂದ್ರೆ ಈಗ ನಾವೇನ್ ಈ ಮಷಿನ್ ಏನ ತಗೊಂಬಂದಿದ್ರು, ಆ ಮಷಿನ್ ಡೆಮಾನ್ಸ್ಟ್ರೇಷನ್ ಏನ ಏನಪ್ಪ ಅಂದ್ರೆ ನಾವು 16 ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡ್ರಿ, ಎಲೆಕ್ಷನ್ ಕಮಿಷನ್ ಅವ್ರು ಏನಪ್ಪ ಅಂದ್ರೆ ಥರ್ಸ್ಡೇ ಅನೌನ್ಸ್ ಅನ್ನ ಮಾಡಿದ್ದಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಈ ವಲಸೆ ಕಾರ್ಮಿಕರಿಗೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಮಲ್ಟಿಪಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ ಬಹು ವಿಧಾನಸಭಾ ಕ್ಷೇತ್ರಗಳಿರುವಂತ ಏನಪ್ಪ ಅಂದ್ರೆ ಒಂದು ವೋಟಿಂಗ್ ಮಷಿನ್ ಅನ್ನ ತಯಾರು ಮಾಡಿದೀವಿ ಅಂತ. ಇದಕ್ಕೆ ಅವ್ರ ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಹೆಸರಿಟ್ಟಿದ್ದಾರೆ. ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಇಟ್ಟಿದ್ದಾರೆ. ಸೊ ನೋಡ್ರಿ, ಈಗ ಯಾರೆಲ್ಲ ಬೇರೆ ದೇಶಗಳಿರ್ತಾರೆ ಅಥವಾ ಬೇರೆ ಪ್ರದೇಶಗಳಲ್ಲಿರ್ತಾರಲ್ಲ, ಅಂತ ವಲಸೆ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಮಷಿನ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಡಿಫ್ರೆಂಟ್ ಅಂದ್ರೆ ಒಂದು ಎಷ್ಟೋ ಕಾನ್ಸ್ಟಿಟ್ಯೂಯೆನ್ಸ್ ಕೂಡಿ ಅಂದ್ರೆ ಕೇವಲ ಒಂದೇ ಒಂದು ಅಸೆಂಬ್ಲಿದ್ ಮಾತ್ರ ಇದು ಡೆಮಾನ್ಸ್ಟ್ರೇಟ್ ಮಾಡಲ್ಲ, ಬೇರೆ ಬೇರೆ ಅಸೆಂಬ್ಲಿದ್ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಒಂದು ಹಾಕ್ಬೋದು. ಅಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಲ್ಲಿ ಏನಪ್ಪ ಅಂದ್ರೆ ನೀವು ಮೋರ್ ದನ್ 70 ಕ್ಷೇತ್ರಗಳೇನಿರ್ತಲ್ಲ ಅದನ್ನ ಹಾಕ್ಬೋದು. ಈಗ 70 ವಿಧಾನಸಭಾ ಕ್ಷೇತ್ರಗಳದ್ದು ಏನಪ್ಪ ಅಂದ್ರೆ ಮಾಹಿತಿಯನ್ನ ನೀವು ಏನಪ್ಪ ಅಂದ್ರೆ ಒಂದು ವೋಟಿಂಗ್ ಮಷಿನ್ ಅಲ್ಲಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಆಲ್ರೆಡಿ ನೋಡ್ರಿ, ಎಲೆಕ್ಷನ್ ಕಮಿಷನ್ ಏನ್ ಮಾಡಿದೆ ಅಂದ್ರೆ 8 ರಾಷ್ಟ್ರೀಯ ಪಕ್ಷಗಳಿಗೆ ಮತ್ತೆ 57 ಸ್ಥಳೀಯ ರಾಜ್ಯ ಪಕ್ಷಗಳಿಗೆ ಏನಪ್ಪ ಅಂದ್ರೆ ನೋಟಿಸ್ ಅನ್ನ ಕೊಟ್ಟಿದೆ. ಈ ಡೆಮಾನ್ಸ್ಟ್ರೇಷನ್ ಏನಿದೆ ಅಂದ್ರೆ ಈ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋ ಡೆಮಾನ್ಸ್ಟ್ರೇಷನ್ ಯಾವಾಗ ತೋರಿಸ್ತಾರಪ್ಪ ಅಂದ್ರೆ January 16 ತೋರಿಸ್ತಾರೆ. ಆಮೇಲೆ ನೋಡ್ರಿ, ಈ ಪ್ಯಾನಲ್ ಆಲ್ರೆಡಿ ಏನ್ ಮಾಡಿದೆಪ್ಪ ಅಂದ್ರೆ ಈ ಕಾನ್ಸೆಪ್ಟ್ ಅನ್ನ ಪೊಲಿಟಿಕಲ್ ಪಾರ್ಟೀಸ್ ಯಾವ ರಾಜಕೀಯ ಪಕ್ಷಗಳಿದೆಯಲ್ಲ ಅದಕ್ಕೆ ಅವ್ರಿಗೆ ತಿಳಿಸಿದ್ದಾರೆ. ಜೊತೆಗೆ ನೋಡ್ರಿ, ಇದರಲ್ಲಿ ಇರುವಂತ ಏನೇನ್ ಲೀಗಲ್ ಚಾಲೆಂಜಸ್ ಇದೆ ಮತ್ತೆ ಆಪರೇಷನಲ್ ಚಾಲೆಂಜಸ್ ಏನಿದೆ, ಆಮೇಲೆ ಆಡಳಿತಕ್ಕಾಗಿ ಏನೇನ್ ಚಾಲೆಂಜಸ್ ಇದೆ ಮತ್ತೆ ಟೆಕ್ನಾಲಜಿಕಲ್ ಚಾಲೆಂಜಸ್ ಏನಿದೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ನೋಡ್ರಿ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಏನ್ ಹೇಳಿದಾರೆ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ಗೆ ಏನಾದ್ರೂ ಇದ್ರ ಬಗ್ಗೆ ಸಂದೇಹ ಇದ್ರೆ ಅಥವಾ ಅವ್ರಿಗೇನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ಆ ಚೇಂಜಸ್ ಅನ್ನ ಏನಪ್ಪ ಅಂದ್ರೆ ತಮ್ಮ ವ್ಯೂಸ್ ಏನಿದೆ ಅದನ್ನ ಏನಪ್ಪ ಅಂದ್ರೆ January 31 ಸಬ್ಮಿಟ್ ಮಾಡಂತ ಹೇಳಿದ್ದಾರೆ. ಹಾಗಾದ್ರೆ ಈ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಯಾವ ತರನಾಗ ವರ್ಕ್ ಆಗುತ್ತೆ ಅಂದ್ರೆ, ಸೊ ನೋಡ್ರಿ, ಯಾರೆಲ್ಲ ವಲಸೆ ಕಾರ್ಮಿಕರು ಇರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ಆದ್ರೂ ಆಗ್ಲಿ ಆಫ್ಲೈನ್ ಅಲ್ಲಿ ಆದ್ರೂ ಆಗ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಎಲೆಕ್ಷನ್ ಆಫೀಸರ್ಸ್ ಇರ್ತಾರೆ. ನಮ್ಮ ಹೋಮ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಈಗ ನಾವ್ ಯಾವ ಊರಿಂದ ಬಂದಿರ್ತೀವಲ್ಲ ಅಲ್ಲಿ ಸ್ಥಳೀಯವಾಗಿ ಎಲೆಕ್ಷನ್ ಆಫೀಸರ್ಸ್ ಇರ್ತಾರಲ್ಲ, ಅವರಿಗೆ ನಾವೇನ್ ತಿಳಿಸ್ಬೇಕಪ್ಪ ಅಂದ್ರೆ ಈ ತರನಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನ ಯೂಸ್ ಮಾಡ್ತಿದ್ವಿ ಅಂತ ಅವ್ರಿಗೆ ತಿಳಿಸ್ಬೇಕು. ಆಮೇಲೆ ನೋಡ್ರಿ, ಅವರು ವೆರಿಫಿಕೇಶನ್ಸ್ ಆದ್ಮೇಲೆ ಹೋಮ್ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ನ ಅಪ್ರೂವಲ್ ಮಾಡ್ತಾರೆ. ಅಂದ್ರೆ ನಾವ್ ಎಲ್ಲಿಂದ ವೋಟ್ ಮಾಡ್ತೀವಿ, ನಮ್ಮ ಹೋಮ್ ಕಾನ್ಸ್ಟಿಟ್ಯೂಯೆನ್ಸಿ ಯಾವ್ದಂತ ತಿಳಿಸ್ಬೇಕು, ಅವ್ರು ಅದನ್ನ ವೆರಿಫಿಕೇಶನ್ಸ್ ಮಾಡಿ ಅಪ್ರೂವಲ್ ಮಾಡ್ತಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆ ಹತ್ರ ಏನಿದೆ,
ಈ ಸಿಂಗಲ್ ಆರ್ ವಿ ಎಂ ಯೂನಿಟ್ ಅಲ್ಲಿ ಏನಪ್ಪ ಅಂದ್ರೆ ಎಷ್ಟು ಕಾನ್ಸ್ಟಿಟ್ಯೂಂಟ್ಸ್ ನ ಯೂಸ್ ಮಾಡಬಹುದು ಅಂತಂದ್ರೆ ಸಿಕ್ಕಾಪಟ್ಟೆ ಕಾನ್ಸ್ಟಿಟ್ಯೂಂಟ್ಸ್ ನ ಯೂಸ್ ಮಾಡುವ ಅಂದ್ರೆ ಬೇರೆ ಬೇರೆ ಡಿಸ್ಪ್ಲೇ ಯೂಸ್ ಮಾಡಿ. ಈಗ ಇದೊಂದೇನಪ್ಪ ಅಂದ್ರೆ ರಿಮೋಟ್ ಎಲೆಕ್ಟ್ರಾನಿಕ್ ಆಗಿರೋದ್ರಿಂದ ಇದರಲ್ಲಿ ಆಪ್ಷನ್ಸ್ ಇರುತ್ತೆ, ಯಾವ ನಿಮಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಬೇಕು ಅಥವಾ ಯಾವ ವಿಧಾನಸಭಾ ಕ್ಷೇತ್ರ ಬೇಕಲ್ಲ ಆ ವಿಧಾನಸಭಾ ಕ್ಷೇತ್ರವನ್ನ ಆ ವೋಟರ್ ಬಂದಾಗ ಡಿಸ್ಪ್ಲೇ ಮಾಡೋದು, ಅವ್ರು ವೋಟ್ ಹಾಕಿದ ಮೇಲೆ ನೆಕ್ಸ್ಟ್ ಬರೋರಿಗೆ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರನ ಸೆಟಪ್ ಮಾಡಿ ಕೊಡ್ತಾ ಹೋಗೋದು. ಈ ತರನಾಗ ಏನಪ್ಪ ಅಂದ್ರೆ ಇವರು ಒಂದು ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ಜಾರಿಗೆ ತಗೊಂಬಂದಿದ್ದಾರೆ. ಹಾಗಾದ್ರೆ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ಜಾರಿಗೆ ತರಕ್ಕೆ ಇರುವಂತಹ ಕಾರಣಗಳೇನು? ಈಗ ನೋಡ್ರಿ, ಯಾವುದೇ ಒಂದು ಏನಾದ್ರೂ ಯೋಜನೆಗಳನ್ನ ತಗೋಬೇಕಾದ್ರೆ ಏನಾದ್ರೂ ಕಾರಣಗಳಿರುತ್ತೆ. ಹಾಗಾದ್ರೆ ಇರುವಂತಹ ಕಾರಣಗಳೇನಂದ್ರೆ, ಮೊದಲ ಮುಖ್ಯ ಕಾರಣ ನೋಡ್ರಿ, 2019 ಜನರಲ್ ಎಲೆಕ್ಷನ್ ನಡೆಯುತ್ತಲ್ಲ ಅವಾಗ ನಮ್ಮ ವೋಟಿಂಗ್ ಟರ್ನ್ಔಟ್ ಎಷ್ಟಿರುತ್ತಪ್ಪ ಅಂದ್ರೆ 67.4% ಇರುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಏನ್ ಹೇಳ್ತಾರೆ ಅಂದ್ರೆ ಇದು ತುಂಬಾ ಕಡಿಮೆ ಆಯಿತು. ಜೊತೆಗೆ ಏನಪ್ಪ ಅಂದ್ರೆ ಈ 30 ಕೋಟಿ ಯಾರು ವಲಸೆ ಕಾರ್ಮಿಕರು ಇದರಲ್ಲಿ ಇವರೇನಪ್ಪ ಅಂದ್ರೆ ತಮ್ಮ ವೋಟನ್ನ ಕಾಸ್ಟ್ ಮಾಡೋದಿಲ್ಲ, ಅಂದ್ರೆ ತಮ್ಮ ಏನ್ ವೋಟಿಂಗ್ ಹಾಕುವಂತ ಹಕ್ಕಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಚಲಾವಣೆ ಮಾಡಲ್ಲ, ಮತ ಹಾಕುವಂತ ಹಕ್ಕನ್ನ ಚಲಾವಣೆಯನ್ನ ಮಾಡಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ನೋಡ್ರಿ, ಎಲೆಕ್ಷನ್ ಕಮಿಷನ್ಸ್ ಏನ್ ನೋಡುತ್ತಂದ್ರೆ ಇದಕ್ಕಿರುವಂತ ಕಾರಣಗಳು ಏನಂತ ಹುಡುಕ್ತಾರೆ. ಅವಾಗ ಏನಪ್ಪ ಅಂದ್ರೆ ಈ ವಲಸೆ ಕಾರ್ಮಿಕರು ಬೇರೆ ಸ್ಥಳಕ್ಕೆ ವಲಸೆ ಆಗಿ ಹೋಗಿರ್ತಾರೆ. ಸೊ ನೋಡ್ರಿ, ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಹೊಸ ಸ್ಥಳಕ್ಕೆ ಹೋದಲ್ಲಿ ಆ ಒಂದು ರೆಸಿಡೆನ್ಸಿ ಏನಿದೆ, ಈಗ ನಾವು ವಲಸೆ ಬಂದಿದೀವಪ್ಪ ಅಂದ್ರೆ ಆ ಒಂದು ಸ್ಥಳಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರಜಿಸ್ಟ್ರೇಷನ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಯಾರು ಬೆಂಗಳೂರಿಗೆ ಹೋಗಿರ್ತಾರಲ್ಲ ಅವ್ರೇನ್ ಮಾಡ್ಬೇಕಂದ್ರೆ ಆ ಸ್ಥಳೀಯವಾಗಿ ಎಲ್ಲಿ ವಾಸ ಇರ್ತಾರಲ್ಲ ಅಲ್ಲಿ ಏನಪ್ಪ ಅಂದ್ರೆ ರಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು. ಆದ್ರೆ ಅವರು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಆಮೇಲೆ ಅವರ ಆಸ್ತಿ ಪಾಸ್ತಿಗಳ ಒಂದೇ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಅವ್ರೇನ್ ಮಾಡಲ್ಲಪ್ಪ ಅಂದ್ರೆ ಹೆಸರನ್ನ ನೋಂದಾವಣಿ ಮಾಡ್ಕೊಳಂಗಿಲ್ಲ. ಆಮೇಲೆ ನೋಡ್ರಿ, ಇದರಿಂದ ಏನಾಗತ್ತಪ್ಪ ಅಂದ್ರೆ ಇಂಟರ್ನಲ್ ಏನ್ ಮೈಗ್ರೆಂಟ್ಸ್ ಇರ್ತಾರೆ ಅಂದ್ರೆ ಈಗ ರಾಜ್ಯದಲ್ಲೇ ಏನೀಗ ವಲಸೆ ಹೋಗಿರ್ತಾರಲ್ಲ ಅಂತ ವ್ಯಕ್ತಿಗಳು ಏನಪ್ಪ ಅಂದ್ರೆ ಜಾಸ್ತಿ ವೋಟನ್ನ ಮಾಡಕ್ ಹೋಗಲ್ಲ. ಸೊ ನೋಡ್ರಿ, ಎಷ್ಟು ಪರ್ಸೆಂಟೇಜ್ ಜನ ಈಗ ಇಂಟರ್ನಲಿ ಮೈಗ್ರೇಷನ್ ಆಗ್ತಾರಪ್ಪ ಅಂದ್ರೆ ಒಂದು ಸ್ಟೇಟ್ ಅನ್ನ ತಗೊಂಡ್ರೆ ನೀವು ಅದರಲ್ಲಿ 85% ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಳೀಯವಾಗಿ ಮೈಗ್ರೇಷನ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಕರ್ನಾಟಕದಲ್ಲಿ ಹೇಳ್ದಂಗೆ ಹೆಚ್ಚಿನ ಜನ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಬೆಂಗಳೂರಿಗೆ ಹೋಗ್ತಾರ ಅಂತ ಹೇಳಿದ್ನಲ್ಲ, ಈ ತಳಗ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಮೈಗ್ರೇಷನ್ ಹೋಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ವಲಸೆ ಹೋಗೋ ಕಾರಣ ಏನಪ್ಪ ಅಂದ್ರೆ ಒಂದು ಕೆಲಸ ಇರ್ಬೋದು, ಇನ್ನೊಂದು ಮದುವೆ ಇರ್ಬೋದು, ಆಮೇಲೆ ಎಜುಕೇಶನ್ ಪರ್ಪಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಗೆ ಹಳ್ಳಿಗಳ ಕಡೆ ಹೋದ್ರೆ ಏನಪ್ಪ ಅಂದ್ರೆ ಶಿಕ್ಷಣದ ಬಗ್ಗೆ ಏನಪ್ಪ ಅಂದ್ರೆ ಅಷ್ಟೊಂದು ನಮಗೆ ಫೆಸಿಲಿಟೀಸ್ ಇರಲ್ಲ, ಹಾಗಾಗಿ ನಾವು ಶಿಕ್ಷಣಕ್ಕೋಸ್ಕರ ಏನಪ್ಪ ಅಂದ್ರೆ ಸಿಟಿಗೆ ಬರ್ತೀವಿ. ಈ 3 ಮುಖ್ಯ ಕಾರಣಗಳಿಂದ ನಾವೇನಪ್ಪ ಅಂದ್ರೆ ವಲಸೆ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಒಂದು ವೋಟಿಂಗ್ ಮಷೀನ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ನೋಡ್ರಿ, ಕೆಲವೊಂದಿಷ್ಟು ಕಾನೂನುಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಆಡಳಿತ ಪ್ರೊಸೀಜರ್ಸ್ ಅಲ್ಲಿ ಮತ್ತೆ ವೋಟಿಂಗ್ ಮೆಥಡ್ಸ್ ಅಲ್ಲಿ ಚೇಂಜಸ್ ಅನ್ನ ತರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಕಮಿಷನ್ಸ್ ಏನ್ ಹೇಳುತ್ತಂದ್ರೆ ಈ ಐಡಿಯಾ ಏನಿದೆಯಲ್ಲ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಇದು ಸಕ್ಸಸ್ಫುಲ್ ಆಗಿ ಡೆಮಾನ್ಸ್ಟ್ರೇಟ್ ಆದ್ರೆ 2023 ಏನು ಅಸೆಂಬ್ಲಿ ಎಲೆಕ್ಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 2023 ಕರ್ನಾಟಕದಲ್ಲೂ ಕೂಡ ಏನಪ್ಪ ಅಂದ್ರೆ ನಮಗೆ ಅಸೆಂಬ್ಲಿ ಎಲೆಕ್ಷನ್ಸ್ ಬರುತ್ತೆ. ಹಾಗಾಗಿ ಯಾರೆಲ್ಲ ವ್ಯಕ್ತಿಗಳು ಏನಪ್ಪ ಅಂದ್ರೆ ವಲಸೆ ಆಗಿರ್ತಾರೆ ಅವರು ಊರಿಗೆ ಹೋಗ್ದೇನು ಕೂಡ ಏನಪ್ಪ ಅಂದ್ರೆ ತಮ್ಮ ಹಕ್ಕುಗಳನ್ನ ಇದೆಲ್ಲೇ ಚಲಾವಣೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದೇನಾದ್ರೂ ಸಕ್ಸಸ್ಫುಲ್ ಆದ್ರೆ, ಈ 9 ರಾಜ್ಯಗಳಲ್ಲಿ ಇದು ಸಕ್ಸಸ್ಫುಲ್ ಆದ್ರೆ 2024 ಲೋಕಸಭಾ ಎಲೆಕ್ಷನ್ ಬರುತ್ತಲ್ಲ ಅವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನೇನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನೋಡ್ರಿ, ಎಲೆಕ್ಷನ್ ಕಮಿಷನ್ಸ್ ಏನ್ ಮಾಡಿದ್ರೆ ಅಂದ್ರೆ ಈ ರಾಜಕೀಯ ಪಕ್ಷಗಳಿಗೆ ಇದರಲ್ಲಿ ಏನೇನ್ ಚಾಲೆಂಜಸ್ ಇದೆ ಅಂತ ಹೇಳಿದ್ದಾರೆ, ಅಂದ್ರೆ ಈ ಇದರಲ್ಲಿ ಪ್ರಬೋಧಾಂತದ ಸಮಸ್ಯೆಗಳು ಏನಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಅವರು ಡೊಮೆಸ್ಟಿಕ್ ಮೈಗ್ರೆಂಟ್ಸ್ ಅಂದ್ರೆ ಯಾರಂತ ಹೇಳಿದ್ರೆ ಅಂದ್ರೆ ಸ್ಥಳೀಯವಾಗಿ ವಲಸೆ ಹೋದವರು ಯಾರಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಯಾವ ತರನಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿಗೆ ತರಬೇಕಂತ ಹೇಳಿದ್ದಾರೆ. ಇನ್ನೂ ಒಂದು ಮುಖ್ಯ ನೋಡ್ರಿ, ನಾವೀಗ ವೋಟ್ ಮಾಡ್ತೀವಿ ಅಂದ್ರೆ ನಮ್ಮ ಸೀಕ್ರೆಸಿ ಮುಖ್ಯ, ಯಾಕಂದ್ರೆ ನಾವು ಯಾರಿಗೆ ವೋಟ್ ಮಾಡಿದೀವಿ ಅಂತ ಇನ್ನೊಬ್ಬ ವ್ಯಕ್ತಿ ಗೊತ್ತಾಗ್ಬಾರ್ದಲ್ಲ, ಅದು ಮುಖ್ಯ. ಆ ಸೀಕ್ರೆಸಿನ ಕೂಡ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಈಗ ನಾವು ಬೇರೆ ಊರಿಗೆ ಹೋದಾಗ ನಮ್ಗೆ ಏನಪ್ಪ ಅಂದ್ರೆ ಅಲ್ಲಿ ಯಾರು ಪರಿಚಯ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವೀಗ ಬೆಂಗಳೂರಿಗೆ ಹೋಗಿದ್ದೀವಿ ಅಂತ ತಿಳ್ಕೊರಿ, ನಮಗೆ ಅಲ್ಲಿನ ಲೋಕಲ್ ಬೂತ್ ಏಜೆಂಟ್ಸ್ ಅಥವಾ ಸ್ಥಳೀಯ ಚುನಾವಣಾ ಅಧಿಕಾರಿಗಳ ಪರಿಚಯ ಇರಲ್ಲ. ಅದೇ ನಮ್ಮೂರಲ್ಲಾದ್ರೆ ಅಂಗನವಾಡಿ ಕಾರ್ಯಕರ್ತರು ಅಥವಾ ಅಂಗನವಾಡಿ ಟೀಚರ್ಸ್ ಇರ್ತಾರೆ, ನಾವು ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಐಡೆಂಟಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಯಾವ ತರನಾಗಿ ಐಡೆಂಟಿಫಿಕೇಶನ್ಸ್ ಮಾಡ್ಬೇಕನ್ನೋದನ್ನು ಸಹ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಯಾವ ತರನಾಗಿ ಈ ರಿಮೋಟ್ ವೋಟಿಂಗ್ ವರ್ಕ್ ಆಗುತ್ತೆ, ಮತ್ತೆ ಈ ವೋಟ್ಸ್ ಅನ್ನ ಯಾವ ತರನಾಗಿ ಕೌಂಟ್ ಮಾಡ್ತೀವಿ, ಆಮೇಲೆ ಇದಕ್ಕಿರುವಂತ ಇನ್ನೊಂದಿಷ್ಟು ಸಮಸ್ಯೆಗಳನ್ನ ಏನು ಅನ್ನೋದನ್ನು ಕೂಡ ಅವ್ರೇನಪ್ಪ ಅಂದ್ರೆ ಈಗಾಗಲೇ ರಾಜಕೀಯ ಪಕ್ಷಗಳಿಗೆ ತಿಳಿಸ್ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ರಿಮೋಟ್ ಸೆನ್ಸಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾರೆ, ರಿಮೋಟ್ ವೋಟಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾರೆ ಯಾವೆಲ್ಲ ಕಾನೂನುಗಳನ್ನ ಚೇಂಜಸ್ ಮಾಡ್ಬೇಕು ಅಥವಾ ತಿದ್ದುಪಡಿಯನ್ನ ಮಾಡ್ಬೇಕಂದ್ರೆ, ಫಸ್ಟ್ ನೋಡ್ರಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಇದಕ್ಕೆ ತಿದ್ದುಪಡಿ ಮಾಡ್ಬೇಕು. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951ಕ್ಕೆ ತಿದ್ದುಪಡಿ ಮಾಡ್ಬೇಕು. ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರೂಲ್ಸ್ 1961 ಮತ್ತೆ ರಜಿಸ್ಟ್ರೇಷನ್ಸ್ ಆಫ್ ಎಲೆಕ್ಷನ್ ರೂಲ್ಸ್ 1960 ಈ 4 ಕಾಯ್ದೆಗಳಿಗೆ ಅಥವಾ ಈ 4 ಕಾನೂನುಗಳಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ತಿದ್ದುಪಡಿಯನ್ನ ತರಬೇಕಂತ ಎಲೆಕ್ಷನ್ಸ್ ಕಮಿಷನ್ ಹೇಳ್ತಿದೆ. ಈ ವಲಸೆ ಕಾರ್ಮಿಕರನ್ನ ಡೆಫಿನೇಷನ್ಸ್ ಮಾಡ್ಬೇಕಾದ್ರೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು
ಮಾಹಿತಿಯನ್ನ ಕಲೆಕ್ಟ್ ಆಗ್ತಾರೆ. ಫಸ್ಟ್ ನೋಡ್ರಿ ರಿಜಿಸ್ಟ್ರೇಷನ್ ಒರಿಜಿನಲ್ ಪ್ಲೇಸ್ ಎಲ್ಲಿದೆ ಅಂದ್ರೆ ನನಗೆ ಯಾವ ಒಂದು ವಿಧಾನಸಭೆ ಕ್ಷೇತ್ರಕ್ಕೆ ಇದ್ದೀನಿ ಅಥವಾ ಯಾವ ಒಂದು ಲೋಕಸಭೆ ಕ್ಷೇತ್ರಕ್ಕೆ ಇದ್ದೀವಿ, ಯಾವ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ನಮ್ಮ ಹೆಸರು ನೋಂದಣಿ ಆಗಿದೆ ಅಂತ ನೋಡ್ತಾರೆ. ಆಮೇಲೆ ನಾವೇನಪ್ಪ ಅಂದ್ರೆ ಆರ್ಡಿನರಿ ರೆಸಿಡೆಂಟ್ಸ್ ಅಂದ್ರೆ ಈಗ ಅಲ್ಲಿ ನಾವೇನಪ್ಪ ಅಂದ್ರೆ ಸಾಮಾನ್ಯ ನಿವಾಸಿಗಳಾಗಿದ್ದೀವಿ ಅಥವಾ ಟೆಂಪ್ರವರಿ ಬೇಸಿಸ್ ಮೇಲೆ ಇದೀವಿ ಅಂತ ನೋಡ್ತಾರೆ. ಇದಾದ್ಮೇಲೆ ನೋಡ್ರಿ ನಮ್ಮ ವಿಧಾನಸಭೆ ಕ್ಷೇತ್ರದಿಂದ ನಾವಿರುವಂತಹ ಪ್ಲೇಸ್ ಎಷ್ಟು ದೂರದಲ್ಲಿದೆ ಅಂತ ನೋಡ್ತಾರೆ. ಅದೇನಪ್ಪ ಅಂದ್ರೆ ಒಂದು ತಾಲೂಕ ಮಟ್ಟಕ್ಕೆ ದೂರ ಇದೆಯಾ ಅಥವಾ ಒಂದು ಡಿಸ್ಟಿಕ್ ಬಿಟ್ಟು ದೂರ ಇದೆಯಾ ಅಥವಾ ಒಂದು ರಾಜ್ಯನೇ ಬಿಟ್ಟು ದೂರ ಇದೆಯಾ ಅಂತೇಳಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡಿ ಅವ್ರು ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರಿಮೋಟ್ ವೋಟಿಂಗ್ ಮಾಡೋದಕ್ಕೆ ಅಥವಾ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಆಡಳಿತದ ಕೆಲವೊಂದಿಷ್ಟು ಚಾಲೆಂಜಸ್ ನೋಡ್ರಿ ಏನೇನಿದೆಯಪ್ಪ ಅಂದ್ರೆ ಫಸ್ಟ್ ನಾವೇನಪ್ಪ ಅಂದ್ರೆ ಯಾರೆಲ್ಲ ರಿಮೋಟ್ ವೋಟರ್ಸ್ ಅಂತ ಗುರುತು ಮಾಡೋದು, ಅವರಿಗೆ ಸೆಲ್ಫ್ ಡಿಕ್ಲರೇಷನ್ಸ್ ನ ಕೊಡೋದು, ಜೊತೆಗೆ ನೋಡ್ರಿ ಇವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಅವ್ರು ವೋಟಿಂಗ್ ಮಾಡ್ಬೇಕಾದ್ರೆ ಸೀಕ್ರೆಸಿಯನ್ನ ಮೇಂಟೈನ್ ಮಾಡೋದು. ಆಮೇಲೆ ಏನಪ್ಪ ಅಂದ್ರೆ ಈ ಪೋಲಿಂಗ್ ಏಜೆಂಟ್ಸ್ ಯಾರು ಇರ್ತಾರೆ ಅವರಿಗೆ ಈ ರಿಮೋಟ್ ವೋಟಿಂಗ್ ಬೂತ್ಸ್ ಬಗ್ಗೆ ತಿಳುವಳಿಕೆಯನ್ನ ಕೊಡೋದು, ಜೊತೆಗೆ ನೋಡ್ರಿ ಈ ವೋಟರ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಮತ್ತೆ ಅಲ್ಲೇನಪ್ಪ ಅಂದ್ರೆ ಯಾವುದೇ ತರ ಅಂತ ಮಿಸ್ಕನ್ಸೆಪ್ಷನ್ ಆಗದೇ ಇರಂಗೆ ಅಂದ್ರೆ ಬೇರೆ ವ್ಯಕ್ತಿ ಬಂದು ವೋಟ್ ಮಾಡ್ದಂಗೆ ನೋಡ್ಕೊಳ್ಳೋದು, ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ನೋಡೋದಾದ್ರೆ ಈ ಪೋಲಿಂಗ್ ಪರ್ಸನಲ್ಸ್ ಯಾರಿರ್ತಾರೆ ರಿಮೋಟ್ ವೋಟಿಂಗ್ ಪೋಲಿಂಗ್ ಬೂತ್ಸ್ಗೆ ಏನಪ್ಪ ಅಂದ್ರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು. ಆಮೇಲೆ ನೋಡ್ರಿ ಆ ಲೊಕೇಶನ್ಸ್ ಯಾವ್ದು ಮತ್ತೆ ಅಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಯಾವ ತರನಾಗಿ ಜಾರಿ ಮಾಡಬೇಕು ಎಸ್ಪೆಷಲಿ ರಿಮೋಟ್ ವೋಟಿಂಗ್ ಒಳಗೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಟೆಕ್ನಾಲಜಿಕಲ್ ಚಾಲೆಂಜ್ ಏನಪ್ಪ ಅಂದ್ರೆ ಈ ರಿಮೋಟ್ ವೋಟಿಂಗ್ ಯಾವ ತರನಾಗಿ ಮಾಡಬೇಕು, ಜೊತೆಗೆ ನೋಡ್ರಿ ಈ ವೋಟರ್ಸ್ಗೆ ಏನಪ್ಪ ಅಂದ್ರೆ ಇದು ಫೆಮಿಲಾರಿಟಿ ಇರಲ್ಲ. ಇಲ್ಲಿವರೆಗೂ ಏನಿತ್ತಪ್ಪ ಅಂದ್ರೆ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಹಾಕ್ತಿದ್ವಿ, ಅಲ್ಲಿ ವಿ ಪ್ಯಾಟಲ್ ನಮ್ಗೆ ಏನಪ್ಪಾ ಅಂದ್ರೆ ನಾವು ಯಾರಿಗೆ ವೋಟ್ ಹಾಕಿದೀವಿ ಅಂತ ಗೊತ್ತಾಗಿತ್ತು. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಯಾವುದೇ ಒಂದು ಪಾರ್ಟಿ ಹಾಕಿದ್ರು ಆ ಪಾರ್ಟಿದ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪ್ರಿಂಟ್ ಔಟ್ ಬರ್ತಿತ್ತು, ಇದನ್ನೇನಪ್ಪ ಅಂದ್ರೆ ವೆರಿಫಿಕೇಶನ್ಸ್ ಮಾಡಿ ಸರಿದೂಗಿಸ್ತಿದ್ರು. ಬಟ್ ಈಗ ಏನಪ್ಪ ಅಂದ್ರೆ ರಿಮೋಟ್ ವೋಟಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಕನ್ಫ್ಯೂಷನ್ಸ್ ಆಗ್ಬೋದು, ಆ ಒಂದು ಚಾಲೆಂಜಸ್ ನು ಕೂಡ ಹೇಳಿದ್ದಾರೆ. ಆಮೇಲೆ ವೋಟರ್ಗೆ ಏನಪ್ಪಾ ಅಂದ್ರೆ ಇದೊಂದು ಫೆಮಿಲಾರಿಟಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಯಾವ ತರನಾಗಿ ನಾವು ಮಲ್ಟಿ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಬೇರೆ ಬೇರೆ ವಿಧಾನಸಭೆ ಕ್ಷೇತ್ರಗಳಿಗೆ ಒಂದೇ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನು ಕೂಡ ಏನಪ್ಪಾ ಅಂದ್ರೆ ಒಂದು ಚಾಲೆಂಜ್ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಆಮೇಲೆ ನೋಡ್ರಿ ಚುನಾವಣೆ ಆಯೋಗ ಇನ್ನೊಂದ್ ಏನ್ ಹೇಳ್ತಿದೆ ಅಂದ್ರೆ ಇದನ್ನ ಈಗ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ವಿ. ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಇದೆಯಲ್ಲ ಇದು ಒಂದ್ ಟೈಮಿಗೆ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಅಥವಾ ಎಷ್ಟು ವಿಧಾನಸಭೆ ಕ್ಷೇತ್ರಗಳನ್ನ ಹ್ಯಾಂಡಲ್ ಮಾಡಬಹುದಪ್ಪ ಅಂದ್ರೆ 72 ವಿಧಾನಸಭೆ ಕ್ಷೇತ್ರಗಳನ್ನ ಹ್ಯಾಂಡಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ 224 ವಿಧಾನಸಭೆ ಕ್ಷೇತ್ರಗಳಿವೆ. ಸೊ 74 ಅಂದ್ರೆ 72 ವಿಧಾನಸಭಾ ಕ್ಷೇತ್ರಗಳಂದ್ರೆ ನೀವು ಆಲ್ಮೋಸ್ಟ್ ನೋಡ್ರಿ ಎಷ್ಟೇ ಮೈಗ್ರೆಂಟ್ ವರ್ಕರ್ ಇದ್ರು ಅದು ಕವರ್ ಆಗುವಂತ ಚಾನ್ಸ್ ಇರುತ್ತೆ. ಇನ್ ಕೇಸ್ ಅಲ್ಲಿ ಏನಪ್ಪಾ ಅಂದ್ರೆ 72 ಜಾಸ್ತಿ ಆದ್ರೆ ಇನ್ನೊಂದು ರಿಮೋಟ್ ವೋಟಿಂಗ್ ಮಷಿನ್ಸ್ ಅನ್ನ ಅವರು ತರ್ದುಂಬರ್ತಾರೆ. ಆಮೇಲೆ ನೋಡ್ರಿ ಈ ಇನಿಷಿಯೇಟಿವ್ಸ್ ಏನಪ್ಪಾ ಅಂದ್ರೆ ಈಗ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಸಾಮಾಜಿಕ ಸುಧಾರಣೆಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ವಲಸೆ ಕಾರ್ಮಿಕರು ಏನಪ್ಪಾ ಅಂದ್ರೆ ತಾವು ಯಾವ ನೇಟಿವ್ ಪರ್ಸನ್ಸ್ ಇಂದ ಬಂದಿದ್ದಾರೆ ಅಥವಾ ತಾವು ಯಾವ ಸ್ಥಳದಿಂದ ಬಂದಿದ್ದಾರಲ್ಲ ಅದಕ್ಕೆ ಕನೆಕ್ಟ್ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ವಲಸೆ ಕಾರ್ಮಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಥಳೀಯವಾಗಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಬೆಂಗಳೂರಲ್ಲಿ ಇದ್ರೆ ಅಲ್ಲೇನ್ ಮಾಡಲ್ಲಪ್ಪ ಅಂದ್ರೆ ತಮ್ಮ ಹೆಸರನ್ನು ನೋಂದಾವಣೆ ಮಾಡಲ್ಲ, ಯಾಕಂದ್ರೆ ಆ ರೆಸಿಡೆನ್ಸ್ ಏನಪ್ಪ ಅಂದ್ರೆ ಫಿಕ್ಸ್ ಇರಲ್ಲ, ಅವಾಗವಾಗ ಚೇಂಜ್ ಆಗ್ತಿರುತ್ತೆ, ಕೆಲಸ ಚೇಂಜ್ ಆಗ್ತಿರುತ್ತೆ, ಟ್ರಾನ್ಸ್ಫರ್ ಈಗ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ ಆಗ್ತಿರುತ್ತೆ ಅಥವಾ ಬೇರೆ ಕಡೆ ಹೋಗ್ತಿರ್ತಾರೆ, ಕಂಪನೀಸ್ ಚೇಂಜ್ ಮಾಡ್ತಿರ್ತಾರೆ. ಹಾಗಾಗಿ ಏನಂದ್ರೆ ಈ ಒಂದಿಷ್ಟು ಕಾರಣಗಳಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಸ್ಥಳದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸೋದಿಲ್ಲ, ಆ ಒಂದು ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇನ್ನೂ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ವಲಸೆ ಕಾರ್ಮಿಕರು ತಮ್ಮ ನೇಟಿವ್ ಅಂದ್ರೆ ಈಗ ನಾವು ಯಾವ ಊರಿಂದ ಬಂದಿದೀವಲ್ಲ ಆ ಊರಿಂದನು ಸಹ ಏನಪ್ಪಾ ಅಂದ್ರೆ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನಪ್ಪ ಅಂದ್ರೆ ಯಾವುದೋ ಒಂದು ಊರಿಂದ ಬಂದಿರ್ತೀವಿ, ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝಡ್ ಊರಿಂದ ಬಂದಿರ್ತೀವಿ, ನಾವೇನಪ್ಪ ಅಂದ್ರೆ ಬೆಂಗಳೂರಲ್ಲಿ ಇರ್ತೀವಿ ಅಂತೇಳಿ ನಾವು ಬೆಂಗಳೂರನ್ನ ಚೇಂಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಪ್ರಾಪರ್ಟೀಸ್ ಇರ್ಬೋದು ಆಸ್ತಿ ಪಾಸ್ತಿಗಳು ಏನಪ್ಪಾ ಅಂದ್ರೆ ಎಕ್ಸ್ ವೈ ಝಡ್ ಊರಲ್ಲಿ ಇರೋದ್ರಿಂದ ಈ ತರನಾಗಿ ನಾವು ಚೇಂಜಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸಮಸ್ಯೆನ ಇದರಿಂದ ಸಾಲ್ವ್ ಮಾಡಬಹುದು, ಯಾವ್ದಂದ್ರೆ ಎಲೆಕ್ಟ್ರಾನಿಕ್ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಇಂದ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಾಗಾಗಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಕ್ವಶನ್ಸ್ ಕೇಳ್ತಾರೆ ಈ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಯಾವ ತರನಾಗಿ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಜೊತೆಗೆ ನೋಡ್ರಿ ಎಷ್ಟು ಕಾನ್ಸ್ಟಿಟ್ಯೂನ್ಸ್ ಇದು ಒಂದ್ಸರಿ ಹ್ಯಾಂಡಲ್ ಮಾಡಬಹುದಪ್ಪ ಅಂದ್ರೆ 72 ಮಾಡಬಹುದು. ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಒಂದ್ ಕಡೆ 3 ನೀವು ಈ ತರದ ವೋಟಿಂಗ್ ಮಷಿನ್ಸ್ ಅನ್ನ ಕಳ್ಸಿದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ವಿ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಲೆವರೇಜಿಂಗ್ ವಾಯ್ಸ್ ಟೆಕ್ನಾಲಜಿ ಟು ಕಾಂಬ್ಯಾಕ್ಟ್ ಸೈಬರ್ ಫ್ರಾಡ್ ಅಂತ. ಅಂದ್ರೆ ಈಗ ಈ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಾರೋದ್ರಿಂದ ನೋಡ್ರಿ ಈ ಆಥರ್ ಏನ್ ಹೇಳ್ತಿದ್ರು ಅಂದ್ರೆ ಯಾವ ತರನಾಗಿ ಇದನ್ನ ಕಮ್ಮಿ ಮಾಡಬಹುದಪ್ಪ ಅಂದ್ರೆ ವಾಯ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದಪ್ಪ ಅಂದ್ರೆ ಸೈಬರ್ ಅಪರಾಧಗಳನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಕೆ ಜಯಂತ್ ಮುರಳಿ ಅಂತೇಳಿ. ಇವ್ರೇನಪ್ಪ ಅಂದ್ರೆ
ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ. ಹಾಗಾಗಿ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಈ ಸೈಬರ್ ಅಪರಾಧಗಳು ಏನಪ್ಪ ಅಂದ್ರೆ ಈ ಕಾಲದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮ್ಗೆ ಈ ಆರ್ಟಿಕಲ್ ಅನಲೈಸಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಈ ಬ್ಯಾಂಕ್ ಮತ್ತೆ ಸೈಬರ್ ಫ್ರಾಡ್ಸ್ ಏನಪ್ಪಾ ಅಂದ್ರೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. RBI ಅಥವಾ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಒಂದು ವರದಿ ಪ್ರಕಾರ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಕಳೆದ 7 ವರ್ಷಗಳಿಂದ ಈ ಸೈಬರ್ ಅಪರಾಧಗಳಿಂದ ಎಷ್ಟು ನಷ್ಟ ಆಗಿದೆ ಅಂದ್ರೆ ನಮಗೆ 100 ಕೋಟಿ ನಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ 2020-21 ಕಂಪೇರ್ ಮಾಡಿದ್ರೆ 2021-22 ಏನಪ್ಪ ಅಂದ್ರೆ 23.69% ಏನಪ್ಪ ಅಂದ್ರೆ ಕೇಸಸ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. 2020-21 ಏನಪ್ಪ ಅಂದ್ರೆ 7359 ಕೇಸಸ್ ಇದ್ರೆ 2021-22 9103 ಕೇಸಸ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಅಮೌಂಟ್ ಏನಿದೆ ಅಂದ್ರೆ ಈಗ 2020-21 ಕಂಪೇರ್ ಮಾಡಿದ್ರೆ 20-21 ಏನಪ್ಪಾ ಅಂದ್ರೆ ಅಮೌಂಟ್ ಜಾಸ್ತಿ ಇತ್ತು, ಬಟ್ 21-22 ಅಮೌಂಟ್ ಕಮ್ಮಿ ಆಗಿದೆ. ಬಟ್ ಏನಂದ್ರೆ ಕೇಸಸ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಏನು ಕಾರಣಗಳಿರ್ಬೋದು ಇಷ್ಟು ಫ್ರಾಡ್ ಕೇಸಸ್ ಆಗೋದಕ್ಕೆ ಏನು ಕಾರಣಗಳಿರ್ಬೋದು ಅಂದ್ರೆ ಫಸ್ಟ್ ನಾವೇನಪ್ಪ ಅಂದ್ರೆ ಈ ಡಿಜಿಟಲ್ ಪೇಮೆಂಟ್ ಅನ್ನ ಜಾಸ್ತಿ ಯೂಸ್ ಮಾಡೋದೇನಪ್ಪ ಅಂದ್ರೆ ಒಂದು ಕಾರಣ ಆಗಿದೆ. ಇನ್ನೊಂದು ನಮ್ಮ ಟೆಲಿಫೋನ್ ಬ್ಯಾಂಕಿಂಗ್ ಅಂದ್ರೆ ಫೋನ್ ಮುಖಾಂತರ ನಾವು ಬ್ಯಾಂಕಿಂಗ್ ಟೆಕ್ನಾಲಜಿ ಯೂಸ್ ಮಾಡೋದು ಎರಡನೇ ಕಾರಣವಾಗಿದೆ. ಆಮೇಲೆ ಮೂರನೇದು ನೋಡ್ರಿ ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ತರನಾಗಿ ಸೈಬರ್ ಅಪರಾಧಗಳು ಜಾಸ್ತಿ ಆಗೋದ್ರಿಂದ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕು ಮತ್ತೆ ಬೇರೆ ಬೇರೆ ಏಜೆನ್ಸಿ ನಮಗೆ ಹಣವನ್ನ ನೀಡುತ್ತಲ್ಲ ಅವ್ರಿಗೆ ಲಾಸ್ ಆಗುತ್ತೆ. ಜೊತೆಗೆ ನೋಡ್ರಿ ಯಾವ್ಯಾರೆಲ್ಲ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕೇಸಸ್ ಸಾಲ್ವ್ ಮಾಡುವಂತ ಬರ್ಡನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಬ್ಯಾಂಕಿಗೆ ಲಾಸ್ ಆಗುತ್ತೆ, ಇನ್ನೊಂದು ಏನಪ್ಪ ಅಂದ್ರೆ ಪೊಲೀಸರಿಗೆ ಈ ಕೇಸಸ್ ಅನ್ನ ಸಾಲ್ವ್ ಮಾಡುವಂತ ಬರ್ಡನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಸೈಬರ್ ಅಪರಾಧಗಳನ್ನ ಕಮ್ಮಿ ಮಾಡೋದು ಯಾವ ತರನಾಗಿ ಕಮ್ಮಿ ಮಾಡಬಹುದಪ್ಪ ಅಂದ್ರೆ, ಸೊ ನೋಡ್ರಿ ನಾವು ವಾಯ್ಸ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಸೈಬರ್ ಅಪರಾಧಗಳನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ವಾಯ್ಸ್ ಟೆಕ್ನಾಲಜಿ ಅಥವಾ ಧ್ವನಿ ಟೆಕ್ನಾಲಜಿ ಒಳಗೆ ಧ್ವನಿ ತಂತ್ರಜ್ಞಾನದಲ್ಲಿ ಏನಿರುತ್ತಪ್ಪ ಅಂದ್ರೆ ನಮ್ಮ ಧ್ವನಿ ಮತ್ತೆ ಸ್ಪೇಸ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಧ್ವನಿ ಯಾವ ತರನಾಗಿದೆ, ಸ್ಪೀಚ್ ಯಾವ ತರನಾಗಿದೆಯಲ್ಲ ಆ ಟೆಕ್ನಾಲಜಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಜಾಗತಿಕವಾಗಿ ಏನಾಗ್ತಿದೆ ಅಂದ್ರೆ ನಾವು ಏನಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ ಅನ್ನ ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಏನಪ್ಪ ಅಂದ್ರೆ ಬಯೋಮೆಟ್ರಿಕ್ ಸೆಕ್ಯೂರಿಟಿ ಕೂಡ ಏನಪ್ಪ ಅಂದ್ರೆ ನಮ್ಗೆ ಜಾಸ್ತಿ ಕಾಳಜಿ ವಹಿಸಿದೆ. ಅಂದ್ರೆ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ನಮ್ಮ ವಾಟ್ಸ್ಆಪ್ ಇರ್ಬೋದು, ಬೇರೆ ಬೇರೆ ದಾಖಲೆಗಳನ್ನ ನಾವು ಏನಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ ಅಲ್ಲಿ ಬಯೋಮೆಟ್ರಿಕ್ ಯೂಸ್ ಮಾಡಿ ಸ್ಟೋರ್ ಮಾಡಿರ್ತೀವಿ, ಅವು ಕೂಡ ಏನಪ್ಪ ಅಂದ್ರೆ ವಲ್ನರೇಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಮೆಥಡ್ಸ್ ಏನಿದೆ, ಬಯೋಮೆಟ್ರಿಕ್ಸ್ ಮೆಥಡ್ಸ್ ಏನಿದೆ ಅಲ್ಲ, ಇವೇನಪ್ಪ ಅಂದ್ರೆ ಅಷ್ಟು ಸುರಕ್ಷಿತವಾಗಿಲ್ಲ, ಅಸುರಕ್ಷಿತವಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇವು ಎಂಟೈರ್ಲಿ ಸೆಕ್ಯೂರ್ ಅಲ್ಲ, ಅಂದ್ರೆ ಸುರಕ್ಷಿತವಲ್ಲ ಅಂತ ಹೇಳ್ತಿದ್ದಾರೆ. ಇವು ಏನಪ್ಪ ಅಂದ್ರೆ ವಲ್ನರೇಬಲ್ ಟು ಡೀಪ್ ಫೇಕ್ ಟೆಕ್ನಾಲಜಿ. ಅಂದ್ರೆ ಈಗ ನೋಡ್ರಿ ಇವು ಏನಾಗ್ತಾವಪ್ಪ ಅಂದ್ರೆ ಈ ಡೀಪ್ ಫೇಕ್ ಟೆಕ್ನಾಲಜಿ ಏನಿದೆ ಇದಕ್ಕೇನಪ್ಪ ಅಂದ್ರೆ ವಲ್ನರೇಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಡೀಪ್ ಫೇಕ್ ಟೆಕ್ನಾಲಜಿ ಅಂದ್ರೆ ಈಗ ಒಬ್ಬ ಮನುಷ್ಯನ ಮುಖವನ್ನ ಇನ್ನೊಬ್ಬ ಮನುಷ್ಯನ ಮುಖಕ್ಕೆ ಅಂಟಿಸೋದು ಅಥವಾ ಒಬ್ಬ ಮನುಷ್ಯನ ಬಾಡಿಯನ್ನ ಇನ್ನೊಬ್ಬ ಮನುಷ್ಯನ ಬಾಡಿಗೆ ಅಂಟಿಸೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ಕರಿತೀವಿ. ಈ ನೋಡ್ರಿ ಡೀಪ್ ಫೇಕ್ ತಂತ್ರಜ್ಞಾನದ ಬಗ್ಗೆ ನಾವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ನ ಯಾವಾಗ ಮಾಡಿದ್ವಿ ಅಂದ್ರೆ ನಮ್ಮ 19/12/2022 ಹಿಂದೂ ಅನಾಲಿಸಿಸ್ ಅಲ್ಲಿ ಮಾಡಿದ್ವಿ. ಯಾರೆಲ್ಲ ಡೀಪ್ ಫೇಕ್ ತಂತ್ರಜ್ಞಾನದ ಬಗ್ಗೆ ಗೊತ್ತಿಲ್ಲ ಅಥವಾ ತಿಳ್ಕೊಂಡಿಲ್ಲ ಅವರು 19/12/2022 ಹಿಂದೂ ಅನಾಲಿಸಿಸ್ ವಿಡಿಯೋದಲ್ಲಿ ನಾವೇನಪ್ಪ ಅಂದ್ರೆ ಡೀಪ್ ಫೇಕ್ ತಂತ್ರಜ್ಞಾನದ ಬಗ್ಗೆ ಹೇಳಿದ್ವಿ. ಅಲ್ಲಿ ಹೋಗಿ ನೀವು ಏನಪ್ಪ ಅಂದ್ರೆ ನೋಡ್ಬೋದು ಅಂತ ಹೇಳ್ತಿದ್ವಿ. ಆಮೇಲೆ ನೋಡ್ರಿ ಈಗ ಬ್ಯಾಂಕ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಯಾವ ತರನಾಗಿ ಈ ಫ್ರಾಡ್ ಆಗ್ತಿದೆ ಈ ಫ್ರಾಡ್ ಅನ್ನ ಕಮ್ಮಿ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಥೆಫ್ಟ್ ರಿಸ್ಕ್ ಏನಿದೆ ಅಂದ್ರೆ ಈಗ ನೋಡ್ರಿ ಕಳ್ಳತನ ಮಾಡುವಂತ ರಿಸ್ಕ್ ಇದೆಯಲ್ಲ, ಇದನ್ನ ಯಾವ ತರನಾಗಿ ಕಮ್ಮಿ ಮಾಡ್ಬೇಕಂತ ನೋಡ್ತಿದ್ದಾರೆ. ಈ ಒಂದು ಕಮ್ಮಿ ಮಾಡುವಂತ ವಿಷಯದಲ್ಲಿ ಅಥವಾ ಸೈಬರ್ ಅಪರಾಧವನ್ನ ಮತ್ತೆ ಥೆಫ್ಟ್ ಅಪರಾಧವನ್ನ ಕಮ್ಮಿ ಮಾಡುವಂತದ್ರಲ್ಲಿ ಏನಪ್ಪ ಅಂದ್ರೆ ಯಾವುದು ಯೂಸ್ಫುಲ್ ಆಗುತ್ತೆ ಅಂದ್ರೆ ವಾಯ್ಸ್ ಬಯೋಮೆಟ್ರಿಕ್ಸ್ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಧ್ವನಿ ತಂತ್ರಜ್ಞಾನ ಅನ್ನೋದೇನಪ್ಪ ಅಂದ್ರೆ ಈಗ ಎಮರ್ಜಿಂಗ್ ಟೆಕ್ನಾಲಜಿ ಆಗಿದೆ. ಇದು ಏನ್ ಮಾಡತ್ತಪ್ಪ ಅಂದ್ರೆ ಒಬ್ಬ ಮನುಷ್ಯನ ಕೆಲವೊಂದಿಷ್ಟು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಐಡೆಂಟಿಫೈ ಮಾಡುತ್ತೆ. ಈಗ ನೋಡ್ರಿ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಕೆಲವೊಂದಿಷ್ಟು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಐಡೆಂಟಿಟಿ ಮಾಡುತ್ತೆ. ಈ ಟೆಕ್ನಾಲಜಿ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಡಿಜಿಟಲ್ ವಾಯ್ಸ್ ಪ್ರಿಂಟ್ ಔಟ್ ನ ಮಾಡುತ್ತೆ. ಅದನ್ನೇನ್ ಮಾಡತ್ತಪ್ಪ ಅಂದ್ರೆ ಯಾರು ಕಾಲ್ ಮಾಡ್ತಿದಾರಲ್ಲ ಆ ವಾಯ್ಸ್ ಕಾಲರ್ ವಾಯ್ಸ್ ಗೆ ಕಂಪ್ಯಾರಿಸನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ವಾಯ್ಸ್ ಅಥೆಂಟಿಕೇಶನ್ ಇಂದ ನಾವೇನ್ ಮಾಡಬಹುದಪ್ಪ ಅಂದ್ರೆ ನಮ್ಮ ಸೆಕ್ಯೂರಿಟಿ ಏನಿದೆ, ಭದ್ರತೆ ಏನಿದೆ ಅಲ್ಲ ಅದನ್ನ ಜಾಸ್ತಿ ಮಾಡ್ಕೋಬಹುದು. ಈಗ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾಲೆಜ್ ಬೇಸ್ಡ್ ಅಥೆಂಟಿಕೇಶನ್ ಮೆಥಡ್ ಅನ್ನ ಯೂಸ್ ಮಾಡಿದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಸೆಟ್ ಮಾಡೋದಿರ್ಬೋದು, ಬಯೋಮೆಟ್ರಿಕ್ ಸೆಟ್ ಮಾಡೋದಿರ್ಬೋದು, ಇದ್ರ ಮೂಲಕ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ನಮ್ಮ ಭದ್ರತೆಯನ್ನ ಜಾಸ್ತಿ ಮಾಡ್ಕೊಂಡಿದ್ವಿ. ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಈಗ ಫೇಸ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಇರುತ್ತೆ. ಸೊ ಈ ತರನಾಗಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ನಮ್ಮ ಭದ್ರತೆಯನ್ನ ಜಾಸ್ತಿ ಮಾಡಿದ್ವಿ. ಬಟ್ ಇವೇನಪ್ಪ ಅಂದ್ರೆ ಅಷ್ಟು ಅಭದ್ರವಾಗಿಲ್ಲ ಅಂತ ಹೇಳ್ತಿದ್ದಾರೆ, ಅಷ್ಟು ಭದ್ರವಾಗಿಲ್ಲ, ಅಭದ್ರತೆಯಿಂದ ಕೂಡಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಧ್ವನಿ ತಂತ್ರಜ್ಞಾನ ಅನ್ನೋದೇನಪ್ಪ ಅಂದ್ರೆ ತುಂಬಾ ಸುರಕ್ಷಿತವಾಗಿದೆ ಅಂತ ಹೇಳಿದ್ದಾರೆ.
ಸೊ ನೋಡ್ರಿ ಯಾವೆಲ್ಲ ಅಭದ್ರತೆಯಿಂದ ಕೂಡಿದೆ, ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ಆಮೇಲೆ ಏನಪ್ಪ ಅಂದ್ರೆ ಫೇಸ್ ರೆಕಗ್ನೈಸೇಷನ್ ಇರ್ಬೋದಲ್ಲ, ಇದನ್ನ ಯೂಸ್ ಮಾಡಿ ಏನಪ್ಪ ಅಂದ್ರೆ ಆಲ್ರೆಡಿ ಸ್ಕ್ಯಾಮ್ ಇವ್ ಮಾಡ್ತಿದ್ದಾರೆ. ಜನರು ಏನ್ ಮಾಡ್ತಿದಾರಪ್ಪ ಅಂದ್ರೆ ನಮ್ಮ ವಲ್ನರಬಿಲಿಟೀಸ್ ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸ್ಕ್ಯಾಮ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಅದರ್ ಬಯೋಮೆಟ್ರಿಕ್ಸ್ ಕಂಪೇರ್ ಮಾಡಿದ್ರೆ ವಾಯ್ಸ್ ಟೆಕ್ನಾಲಜಿ ಇದೆಯಲ್ಲ, ಇದೇನಪ್ಪ ಅಂದ್ರೆ ತುಂಬಾ ಚೀಫೆಸ್ಟ್ ಟೆಕ್ನಾಲಜಿ ಅಂದ್ರೆ ಇದು ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಇದಕ್ಕೆ ಒಂದು ಸ್ಪೆಷಲ್ ಡಿವೈಸ್ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದಕ್ಕೆ ಯಾವುದೇ ತರನಂತ ಸ್ಪೆಷಲ್ ಆದಂತ ಡಿವೈಸ್ ಬೇಕಾಗಿಲ್ಲ, ನಮ್ಮ ಸ್ಮಾರ್ಟ್ ಫೋನ್ ಅನ್ನೇ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಇದು ನಾನ್ ಇನ್ವೇಸಿವ್ ಅಂದ್ರೆ ಈಗ ಇನ್ವೇಸಿವ್ ಅಂದ್ರೆ ಏನಪ್ಪಾ ಅಂದ್ರೆ ಆಕ್ರಮಣ ಮಾಡೋದು, ಈಗ ಸೈಬರ್ ಅಪರಾಧ ನಮ್ಮ ಮೇಲೆ ಏನಾಗುತ್ತೆ ಅಥವಾ ಸೈಬರ್ ಆಕ್ರಮಣ ನಮ್ಮ ಮೇಲೆ ಏನಾಗುತ್ತಲ್ಲ ಅದು ಇನ್ವೇಸಿವ್ ಅಂತ ಕರಿತೀವಿ. ಇದೇನಪ್ಪಾ ಅಂದ್ರೆ ನಾನ್ ಇನ್ವೇಸಿವ್ ಅಂದ್ರೆ ಆಕ್ರಮಣವಾಗದೇ ಇರುವ ಅಥವಾ ಆಕ್ರಮಣ ಮಾಡಲಾಗದಂತ ಡಿವೈಸಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಇನ್ವೇಸಿವ್. ಮತ್ತೆ ಪೋರ್ಟೇಬಲ್ ಅಂದ್ರೆ ನೋಡ್ರಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಂತ ಟೆಕ್ನಾಲಜಿ. ಆಮೇಲೆ ಏನಪ್ಪಾ ಅಂದ್ರೆ ಅಫೋರ್ಡ್ಸ್ ರಿಪೋರ್ಟ್ ರಿಮೋಟ್ ಐಡೆಂಟಿಫಿಕೇಶನ್ಸ್ ಅಂದ್ರೆ ನೀವು ದೂರದಲ್ಲಿದ್ರು ಕೂಡ ಏನಪ್ಪಾ ಅಂದ್ರೆ ಇದನ್ನ ಐಡೆಂಟಿಫೈ ಮಾಡ, ಇದು ನಿಮ್ಮನ್ನ ಐಡೆಂಟಿಫೈ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಬ್ಯಾಂಕ್ ಅವ್ರು ಏನ್ ಮಾಡ್ತಿದ್ದಾರೆ, ತಮ್ಮ ಏನ್ ಡಾಟಾ ಇರುತ್ತೆ ಅಥವಾ ತಮ್ಮ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡಕ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪಾಸ್ವರ್ಡ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಆದ್ರೆ ನೋಡ್ರಿ ಈ ಭದ್ರತೆ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಪಾಸ್ವರ್ಡ್ ಅನ್ನೋದು ವೀಕೆಸ್ಟ್ ಲಿಂಕ್ ಅಂತ ಹೇಳ್ತಿದ್ದಾರೆ. ಈಗ ಹ್ಯಾಕಿಂಗ್ ಕೇಸ್ ಏನಾಗತ್ತಲ್ಲ ಅದ್ರಲ್ಲಿ 81% ಏನ್ ಬ್ರಿಜಸ್ ಕೇಸ್ ಇದೆ ಅಥವಾ ಈಗ ಹ್ಯಾಕ್ ಮಾಡಿ ಉಲ್ಲಂಘನೆ ಏನ್ ಮಾಡ್ತಾರೆ ಅಥವಾ ಒಬ್ಬರ ಮಾಹಿತಿಯನ್ನೇನ್ ತಗೋತಾರಲ್ಲ ಅವು ಯಾವ್ದಕ್ಕೆ ಲಿಂಕ್ ಆಗಿದ್ವು ಅಂದ್ರೆ ಪಾಸ್ವರ್ಡ್ ಬ್ರೇಕ್ ಮಾಡಿ ಲಿಂಕ್ ಆಗಿದ್ದವು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಬೇರೆ ಬೇರೆ ಬಯೋಮೆಟ್ರಿಕ್ಸ್ ನ ಯೂಸ್ ಮಾಡಿ ನಾವೇನಪ್ಪ ಅಂದ್ರೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ, ಅದರಲ್ಲಿ ಪಾಸ್ವರ್ಡ್ ಇಟ್ಟಂತ ಮಾಹಿತಿಯನ್ನ ಕಲೆಕ್ಟ್ ಮಾಡುವಲ್ಲಿ ಹ್ಯಾಕರ್ಸ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂದ್ರೆ 81% ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನೋಡ್ರಿ ಪಾಸ್ವರ್ಡ್ ತರನೇ ಏನಪ್ಪ ಅಂದ್ರೆ ಕಸ್ಟಮರ್ ವಾಯ್ಸ್ ಅನ್ನ ಏನಪ್ಪ ಅಂದ್ರೆ ಅವರು ಕಾಪಿ ಮಾಡಕ್ಕಾಗಲ್ಲ, ಸೂಪ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ಬಹಳಷ್ಟು ಚಾಲೆಂಜಿಂಗ್ ಆಗಿತ್ತು, ಅವ್ರು ಹ್ಯಾಕ್ ಮಾಡ್ಬೇಕಂದ್ರೂ ಕೂಡ ಏನಪ್ಪ ಅಂದ್ರೆ ಇದು ಬಹಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ವಾಯ್ಸ್ ಟೆಕ್ನಾಲಜಿ ಏನ್ ಮಾಡುತ್ತಪ್ಪ ಅಂದ್ರೆ ಯಾರೆಲ್ಲ ಕಾಲರ್ ವಾಯ್ಸ್ ಇರ್ತಾರಲ್ಲ ಅವರ ಏನ್ ವಾಯ್ಸ್ ಇದೆಯಲ್ಲ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಅನಲೈಸ್ ಮಾಡುತ್ತೆ, ಅನಲೈಸ್ ಮಾಡಿ ಅದೇನಾದ್ರೂ ಸಸ್ಪಿಷಿಯಸ್ ಇದ್ರೆ ನಮಗೆ ಇಮಿಡಿಯೇಟ್ ಆಗಿ ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಧ್ವನಿ ತಂತ್ರಜ್ಞಾನ ಏನಪ್ಪ ಅಂದ್ರೆ ನಮ್ಮ ಪ್ರೈವೇಸಿಯನ್ನ ಕಾಪಾಡುತ್ತೆ, ಯಾಕಂದ್ರೆ ಇದು ನಮ್ಮ ಯಾವುದೇ ಬಯೋಮೆಟ್ರಿಕ್ ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ಕೇಳಲ್ಲ, ಜಸ್ಟ್ ಏನಪ್ಪ ಅಂದ್ರೆ ವಾಯ್ಸ್ ಅನ್ನು ಮಾತ್ರ ಕೇಳುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಇದು ಇನ್ನೂ ಕೂಡ ಸೆಕ್ಯೂರ್ಡ್ ಆಗಿದೆ, ಮತ್ತೆ ನಮ್ಗೆ ಏನಪ್ಪ ಅಂದ್ರೆ ಪ್ರೈವೇಸಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಆ ತರ ಇಲ್ಲಿ ಹೇಳ್ತಿದ್ದಾರೆ. ಈಗ ಬ್ಯಾಂಕ್ ಗಳು ಏನ್ ಪಾಸ್ವರ್ಡ್ ಯೂಸ್ ಮಾಡ್ತಿದ್ದಲ್ಲ ಅದನ್ನ ಬಿಟ್ಟು ಏನಪ್ಪ ಅಂದ್ರೆ ಈ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ಬೋದಪ್ಪ ಅಂದ್ರೆ ವಾಯ್ಸ್ ಬಯೋಮೆಟ್ರಿಕ್ಸ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ಕಸ್ಟಮರ್ಸ್ ಡಾಟಾ ಮತ್ತೆ ಎಂಪ್ಲಾಯ್ಸ್ ಡಾಟಾವನ್ನ ಕಾಪಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಂದು ನಿದರ್ಶನ ಕೂಡ ಕೊಡ್ತಾರೆ, ಫೆಬ್ರವರಿ 2019 ಏನಪ್ಪ ಅಂದ್ರೆ HSBC ಬ್ಯಾಂಕ್ ಏನ್ ಮಾಡುತ್ತಂದ್ರೆ ಫಸ್ಟ್ ಬ್ಯಾಂಕ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಾಯ್ಸ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋತಾರೆ. ಸೊ ನೋಡ್ರಿ ಬ್ಯಾಂಕಿಂಗ್ ಕಸ್ಟಮರ್ಸ್ ಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೆಕಗ್ನೈಸ್ ಮಾಡೋದಕ್ಕೋಸ್ಕರ ಅವ್ರು ವಾಯ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಫ್ರಾಡ್ ಕೇಸಸ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ 50% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿದರ್ಶನ ಜೊತೆಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ವಾಯ್ಸ್ ಟೆಕ್ನಾಲಜಿ ಈಗ ತುಂಬಾ ಬೆನಿಫಿಟಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ವಾಯ್ಸ್ ಬಯೋಮೆಟ್ರಿಕ್ ಇಂಡಸ್ಟ್ರೀಸ್ ಏನೇ ಆಗ್ತಿದೆ ಅಪ್ಪ ಅಂದ್ರೆ ತುಂಬಾ ವೇಗವಾಗಿ ಅಭಿವೃದ್ಧಿ ಆಗ್ತಿದೆ. ಜೊತೆಗೆ ಎಕ್ಸ್ಪರ್ಟ್ಸ್ ಪ್ರಕಾರ ಏನಪ್ಪ ಅಂದ್ರೆ ಇದರ ಮಾರ್ಕೆಟ್ ಸೈಜ್ ಎಷ್ಟಿದೆ ಅಂದ್ರೆ $3.9 billion ಇದೆ ಅಂತ ಹೇಳ್ತಿದ್ದಾರೆ. ಅದು 2026 ಏನಪ್ಪ ಅಂದ್ರೆ ರೀಚ್ ಆಗುತ್ತೆ. ಪ್ರತಿ ವರ್ಷ ಇದರದ್ದು ಗ್ರೋತ್ ಎಷ್ಟಿದೆ ಅಂದ್ರೆ 22.8% ಇದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ವಾಯ್ಸ್ ತಂತ್ರಜ್ಞಾನ ಏನಪ್ಪ ಅಂದ್ರೆ ಕೇವಲ ಬ್ಯಾಂಕ್ ಸೆಕ್ಯೂರಿಟಿನ ಮಾತ್ರ ಕೊಡೋದಿಲ್ಲ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇದು ಇನ್ನೂ ಒಂದಿಷ್ಟು ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಧ್ವನಿ ತಂತ್ರಜ್ಞಾನ ಯಾವ್ದಕ್ಕೆ ಯೂಸ್ ಮಾಡಬಹುದಪ್ಪ ಅಂದ್ರೆ ನಮ್ಮ ಫಾರೆನ್ಸಿಕ್ ಮತ್ತೆ ಲಾ ಎನ್ಫೋರ್ಸ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು, ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ ನಾವೀಗೇನಾದ್ರೂ ಧ್ವನಿ ತಂತ್ರಜ್ಞಾನವನ್ನ ಬಳಸಿದ್ರೆ ಪೊಲೀಸ್ ಏನ್ ಮಾಡಬಹುದಪ್ಪ ಅಂದ್ರೆ ಕೆಲವೊಂದಿಷ್ಟು ಅಡ್ವಾಂಟೇಜ್ ಅನ್ನ ಗಳಿಸ್ತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಇತ್ತೀಚೆಗೆ ನಾವು 5G ಇಂಟ್ರೊಡಕ್ಷನ್ ಅನ್ನ ಏನ್ ಮಾಡಿದಿವಲ್ಲ, ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಧ್ವನಿ ತಂತ್ರಜ್ಞಾನದಿಂದ ಬಹಳ ಲಾಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪೊಲೀಸರು ಏನಪ್ಪ ಅಂದ್ರೆ ಧ್ವನಿಯನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ತನಿಖೆಯನ್ನ ಮಾಡಬಹುದು, ಆಮೇಲೆ ಈ ಅಪರಾಧಿಗಳನ್ನ ಏನಪ್ಪ ಅಂದ್ರೆ ಬಹಳ ವೇಗವಾಗಿ ಕಂಡುಹಿಡಿಯಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ಅಪರಾಧಿಗಳನ್ನು ಕಂಡುಹಿಡಿದಲ್ಲದೆ ಅವರ ಟ್ರ್ಯಾಕ್ ಮಾಡಬಹುದು. ಆಮೇಲೆ ಏನಪ್ಪ ಅಂದ್ರೆ ಮುಂದೆ ಯಾವುದೇ ತರನಾದಂತ ಅಪರಾಧಗಳಾಗದೇ ಇರಂಗೆ ನಾವೇನಪ್ಪ ಅಂದ್ರೆ ತಡೆ ಹಿಡಿಬಹುದು ಅಂತ ಹೇಳ್ತಿದ್ದಾರೆ. ಈ ಧ್ವನಿ ತಂತ್ರಜ್ಞಾನವನ್ನ ಆಲ್ರೆಡಿ ಎಲ್ಲಿ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಯೂಸ್ ಮಾಡ್ತಿದ್ರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನ ತಿಳ್ಕೋದಕ್ಕೋಸ್ಕರ ಅವ್ರು ಏನಪ್ಪ ಅಂದ್ರೆ ಏರ್ಪೋರ್ಟ್ ಭದ್ರತೆಗೋಸ್ಕರ ಏನಪ್ಪ ಅಂದ್ರೆ ಧ್ವನಿ ತಂತ್ರಜ್ಞಾನವನ್ನ ಬಳಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಫೇಸ್ ರೆಕಗ್ನೈಸೇಷನ್ ಅಥವಾ ಮುಖವನ್ನ ರೆಕಗ್ನೈಸ್ ಮಾಡ್ಕೊಂಡು ಏನು ಟೆಕ್ನಾಲಜಿ ಇದೆಯಲ್ಲ ಒಬ್ಬ ವ್ಯಕ್ತಿಯನ್ನ ಕಂಡುಹಿಡಿಯೋದು, ಇದೇನಪ್ಪ ಅಂದ್ರೆ ತುಂಬಾ ಎರರ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಇದು ಯಾವಾಗ ರೆಕಗ್ನೈಸ್ ಮಾಡುತ್ತಂದ್ರೆ ಆ ವ್ಯಕ್ತಿ ಕ್ಯಾಮ್ರಾ ಮುಂದೆ ಬಂದ್ರೆ ಮಾತ್ರ ಏನಪ್ಪ ಅಂದ್ರೆ ರೆಕಗ್ನೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಇದ್ರ ಜೊತೆಗೆ ಈಗ ಸರ್ಕಾರದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಮೆಕ್ಯಾನಿಸಮ್ಸ್ ನ ಡೆವಲಪ್ ಮಾಡ್ಬೇಕು, ಇದ್ರೊಳಗೆ ಏನಪ್ಪ ಅಂದ್ರೆ ಒಂದು ಪ್ರಾಪರ್ ಕೋಆರ್ಡಿನೇಷನ್ಸ್ ಅಥವಾ ಸಹಕಾರ ಇರ್ಬೇಕು. ಯಾರ ಮಧ್ಯೆ ಅಂದ್ರೆ ಯಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ ಇದ್ರ ಮಧ್ಯೆ ಇರ್ಬೇಕಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಯಾರೆಲ್ಲ ಫ್ರಾಡ್ ಮಾಡ್ತಾರಲ್ಲ ಅವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇಗ ಪ್ರೊಸಿಕ್ಯೂಟ್ ಮಾಡ್ಬೇಕು, ಆಮೇಲೆ ಇದೇನಪ್ಪ ಅಂದ್ರೆ ಫ್ರಾಡ್ ಡಿಟರೆಂಟ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗ ಎಕ್ಸೆಂಟಿವ್ ಡಾಟಾ ಬೇಸಸ್ ನ ನಾವು ಯೂಸ್ ಮಾಡಿ ಅಂತ ಕ್ರಿಮಿನಲ್ಸ್ ಏನಪ್ಪಾ ಅಂದ್ರೆ ಬೇಗ ಕಂಡಿಡಿಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಧ್ವನಿ ತಂತ್ರಜ್ಞಾನದಿಂದ ಏನಪ್ಪಾ ಅಂದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ, ಯಾಕಂದ್ರೆ ನಮ್ಮ ಪ್ರೈವಸಿ ಏನು ಹೋಗಲ್ಲ, ಜಸ್ಟ್ ಏನಪ್ಪಾ ಅಂದ್ರೆ ನಮ್ಮ ವಾಯ್ಸ್ ಒಂದೇ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಕಾಲ್ ಹ್ಯಾಂಡ್ಲಿಂಗ್ ಟೈಮ್ಸ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ, ಆಮೇಲೆ ಕಾಲ್ ಸೆಂಟರ್ಸ್ ಕಾಲ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಹೈ ಅಕ್ಯುರೇಸಿ ಇರೋದ್ರಿಂದ, ಅಂದ್ರೆ ಈ ತಂತ್ರಜ್ಞಾನವನ್ನ ಬಳಸೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಅಕ್ಯುರೇಸಿ ತುಂಬಾ ಜಾಸ್ತಿ ಇರೋದ್ರಿಂದ ನೀವು ಸೆಕೆಂಡ್ಸ್ ಅಲ್ಲಿ ಇದನ್ನ ಕಂಡಿಡಿಬಹುದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಇದರಿಂದ ಇದ್ರಲ್ಲಿ ಇನ್ನೂ ಒಂದು ಎಬಿಲಿಟಿ ಏನಿದೆ ಅಪ್ಪ ಅಂದ್ರೆ ಪ್ಲೇ ಬ್ಯಾಕ್ ಅಟ್ಯಾಕ್ಸ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಯಾವುದೇ ಒಂದು ಅಪರಾಧಿ ಏನಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಪ್ಲೇ ಬ್ಯಾಕ್ ಅಟ್ಯಾಕ್ಸ್ ಆಗೋದು, ಅಂದ್ರೆ ಪ್ಲೇ ಬ್ಯಾಕ್ ಅಂದ್ರೆ ಈಗ ಅವನೆಲ್ಲೋ ಹೋಗ್ತಿದ್ದೆ ಅಂತಂದ್ರೆ ಕೂಡ ಅವನ ಕಂಡಿಡಿಯುವಂತ ತಂತ್ರಜ್ಞಾನ ಇದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಈ ಧ್ವನಿ ತಂತ್ರಜ್ಞಾನದಲ್ಲಿ ಇನ್ನೂ ಒಂದು ಏನಪ್ಪ ಅಂದ್ರೆ ನಿಮಗೆ ಬೆಸ್ಟ್ ಫೀಚರ್ ಏನಪ್ಪಾ ಅಂದ್ರೆ ಈಗ ನೋಡ್ರಿ ಯಾರಾದ್ರೂ ಇನ್ನೊಂದು ವ್ಯಕ್ತಿಯ ರೆಕಾರ್ಡಿಂಗ್ಸ್ ಅನ್ನ ಪ್ಲೇ ಮಾಡ್ತಿದ್ರೆ, ಅಂದ್ರೆ ಅಪರಾಧಿಯ ರೆಕಾರ್ಡಿಂಗ್ಸ್ ನ ಪ್ಲೇ ಮಾಡ್ತಿದ್ರು ಸಹ ಏನಪ್ಪಾ ಅಂದ್ರೆ ಆ ಧ್ವನಿಯನ್ನ ಕಂಡಿಡಿಯುವಂತ ತಂತ್ರಜ್ಞಾನ ಯಾವ್ದಕ್ಕಿದೆಯಪ್ಪ ಅಂದ್ರೆ ವಾಯ್ಸ್ ತಂತ್ರಜ್ಞಾನಕ್ಕಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇನ್ ಕೇಸ್ ಆ ವ್ಯಕ್ತಿಗೆ ಏನಾದ್ರೂ ಈಗ ನೆಗಡಿ ಆಗಿತ್ತು ಅಥವಾ ಒಂದೇನಪ್ಪ ಅಂದ್ರೆ ಧ್ವನಿ ಸರಳಿ ಇರಲಿಲ್ಲ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಆ ವ್ಯಕ್ತಿಯನ್ನ ಕಂಡಿಡಿಯುವಂತ ತಂತ್ರಜ್ಞಾನ ಈ ಧ್ವನಿ ತಂತ್ರಜ್ಞಾನದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಟೆಕ್ನಾಲಜಿ ಏನಪ್ಪಾ ಅಂದ್ರೆ 100% ಕರೆಕ್ಟ್ ಆಗಿರಲ್ಲ, ಇದ್ರದ್ದು ಅಕ್ಯುರೇಸಿ ಏನಪ್ಪಾ ಅಂದ್ರೆ 90-99% ವರೆಗೂ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರೆ ಲೇಟೆಸ್ಟ್ ಧ್ವನಿ ತಂತ್ರಜ್ಞಾನ ಇದೆಯಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ 100% ವೆರಿಫಿಕೇಶನ್ ಅಕ್ಯುರೇಸಿ ಇರುವಂತ ಧ್ವನಿ ತಂತ್ರಜ್ಞಾನವನ್ನು ತಗೊಂಬಂದಿದ್ದಾರೆ. ಇದ್ರೊಳಗೆ ಏನಪ್ಪಾ ಅಂದ್ರೆ ನಮ್ಮ ಜೆಂಡರ್ ಇರ್ಬೋದು ಮತ್ತೆ ಏಜ್ ಐಡೆಂಟಿಫಿಕೇಶನ್ಸ್, ಅಂದ್ರೆ ಯಾವ ವಯಸ್ಸು ಮತ್ತೆ ಯಾವ ಜೆಂಡರ್ ಅಂದ್ರೆ ಹೆಣ್ಣು ಗಂಡು ಮತ್ತೆ ಎಷ್ಟು ಏಜ್ ಅಲ್ಲಿ ಇದಾರೆ ಅಂತ ಕೂಡ ಕಂಡಿಡಿಯುವಂತ ತಂತ್ರಜ್ಞಾನವನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಧ್ವನಿ ತಂತ್ರಜ್ಞಾನವನ್ನ ಬಳಸ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಗವರ್ಮೆಂಟ್ ಕೆಲವೊಂದಿಷ್ಟು ಬೆನಿಫಿಷರಿ ಏನ್ ಮಾಡುತ್ತೆ ಅಥವಾ ಡಿಸ್ಟ್ರಿಬ್ಯೂಷನ್ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಸರ್ಕಾರದ ಯೋಜನೆಗಳಿರುತ್ತೆ. ಈಗ ನಮ್ಗೇನಪ್ಪಾ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಂದ ಏನಪ್ಪಾ ಅಂದ್ರೆ ರೇಷನ್ ಕೊಡ್ತಾರೆ, ಅಲ್ಲಿ ನಮ್ದೇನಪ್ಪ ಅಂದ್ರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ಸ್ ನ ಕೇಳ್ತಾರೆ. ಕೆಲವೊಂದ್ ಟೈಮ್ ಏನಪ್ಪಾ ಅಂದ್ರೆ ತಮ್ ಇಂಪ್ರೆಷನ್ ಬರಲಿಲ್ಲ ಅಂದ್ರೆ ಅವತ್ತು ಅವರಿಗೆ ರೇಷನ್ ಅನ್ನೇ ಕೊಡಲ್ಲ. ಅದ್ರ ಬದಲಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಟೆಕ್ನಾಲಜೀಸ್ ನ ಯೂಸ್ ಮಾಡ್ಬೋದು. ಜೊತೆಗೆ ನೋಡ್ರಿ ಯಾವ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯೋಜನೆಯಲ್ಲಿ ಹಣವನ್ನು ಕೊಡ್ತಿರ್ತಾರಲ್ಲ ಆ ಯೋಜನೆಯಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಧ್ವನಿ ತಂತ್ರಜ್ಞಾನವನ್ನು ಬಳಸಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ವಾಯ್ಸ್ ಬಯೋಮೆಟ್ರಿಕ್ ಟೆಕ್ನಾಲಜಿ ಏನಿದೆಯಲ್ಲ ಇದು ಜಗತ್ತಿನಾದ್ಯಂತ ಹರಡ್ತಾ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಫ್ರಾಡ್ ಏನಿದೆ ಅಂದ್ರೆ ಈಗ ಯಾರೆಲ್ಲ ಸೈಬರ್ ಅಪರಾಧಗಳು ಮಾಡ್ತಿದ್ರಲ್ಲ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ತಂತ್ರಜ್ಞಾನ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಪರ್ಫೆಕ್ಟ್ ಆಗಿಲ್ಲ, ಆದ್ರೆ ಇದರ ಬೆನಿಫಿಟ್ಸ್ ಏನಿದೆ ಅಂದ್ರೆ ಇದರಿಂದ ಆಗುವಂತ ಪ್ರಯೋಜನಗಳು ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಒಂದ್ಸರಿ ಈ ಟೆಕ್ನಾಲಜೀಸ್ ನ ನಾವು ಜಾರಿಗೆ ತಗೊಂಡ್ಬಂದ್ರೆ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಫಸ್ಟ್ ಫ್ರಾಡ್ ಏನಾಗ್ತಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ ಇದರಿಂದ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಡಾಟಾಗೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ನಾವೇನಪ್ಪಾ ಅಂದ್ರೆ ಸೆಕ್ಯೂರಿಟಿನ ಆಡ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಈ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನ ಬಳಸಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಫ್ಯೂಚರ್ ಜನರೇಷನ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಸೇಫ್ ವರ್ಡ್ ಅನ್ನ ಕೊಡ್ಬೋದಂತ ಆತರ್ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ವಾಯ್ಸ್ ತಂತ್ರಜ್ಞಾನ ಅಥವಾ ವಾಯ್ಸ್ ಟೆಕ್ನಾಲಜಿ ಸೈಬರ್ ಹತ್ರ ಅದನ್ನ ಯಾವ ತರನಾಗ ಏನಪ್ಪಾ ಅಂದ್ರೆ ಕಮ್ಮಿ ಮಾಡ್ಬೋದು ಅಂತ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಅನ್ನು ಕೇಳ್ಬೋದು. ಜೊತೆಗೆ ಏನಪ್ಪಾ ಅಂದ್ರೆ ಇದ್ರ ಮೇಲೆ ನಿಮ್ಗೆ ಪ್ರಿಲಿಮ್ಸ್ ಗೆ ಒಂದ್ ಕ್ವಶನ್ಸ್ ಅಂದ್ರೂ ಬಂದೇ ಬರ್ಬೋದು ಅಂತ ಹೇಳ್ತಿದ್ವಿ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ಇದು ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆ ಬಗ್ಗೆ ಇದೆ, ಅದನ್ನು ನೋಡ್ಕೊಂಡ್ ಬರೋಣ. ಈಗ ನೋಡ್ರಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ವಿವಾದ ಏನಿದೆಯಲ್ಲ ನಿಮಗೆ ಗೊತ್ತು, ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ವಾಟ್ ಈಸ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದ ಸ್ಟೇಟ್ಸ್ ಆಫ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ, ಅಂದ್ರೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ ಇರುವಂತ ಈ ವಿವಾದಕ್ಕೆ ಕಾರಣವನ್ನು ವಾಟ್ ಹ್ಯಾಸ್ ಬೀನ್ ದ ಪೊಲಿಟಿಕ್ಸ್ ಅರೌಂಡ್ ದ ಬಾರ್ಡರ್ ಡಿಸ್ಪ್ಯೂಟ್, ಅಂದ್ರೆ ಇದ್ರ ವಿರುದ್ಧ ಅಥವಾ ಇದ್ರ ಹಿಂದೆ ಇರುವಂತ ರಾಜಕೀಯ ಪ್ರೇರಣೆ ಏನು ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದ ಮಹಾಜನ್ ಕಮಿಷನ್, ಈ ಮಹಾಜನ್ ವರದಿ ಏನಿದೆಯಲ್ಲ ಅದೇ ಏನ್ ಹೇಳುತ್ತೆ. ಆಮೇಲೆ ಮಹಾಜನ್ ಕಮಿಷನ್ಸ್ ಅಂದ್ರೇನು, ಹೌ ಡಸ್ ದ ಡಿಸ್ಪ್ಯೂಟ್ ರೆಸೊನೇಟ್ ಇನ್ ದ ಕಲ್ಚರಲ್ ಅರೇನಾ, ಅಂದ್ರೆ ಈ ಡಿಸ್ಪ್ಯೂಟ್ ಇಂದ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಕೃತಿ ಒಳಗೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಿಮಗೆ ಗೊತ್ತು ಬೆಳಗಾವಿ ಅನ್ನೋದು ಏನಪ್ಪಾ ಅಂದ್ರೆ ಗಡಿ ಜಿಲ್ಲೆ ಆಗಿರೋದ್ರಿಂದ ಇದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಮಧ್ಯೆ ಮಹಾರಾಷ್ಟ್ರ ಬಾರ್ಡರ್ಗೆ ಏನಿದೆ ಗಡಿಗೆ ಏನಿದೆ ಹೊಂದ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಬೆಳಗಾವಿ ಅನ್ನೋದು ಏನಪ್ಪಾ ಅಂದ್ರೆ ನಮಗೆ ಕರ್ನಾಟಕಕ್ಕೆ ಯಾವಾಗ ಬಂತಂದ್ರೆ ಯಾವಾಗ ನೋಡ್ರಿ ಭಾಷಾ ಆಧಾರಿತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ರಾಜ್ಯಗಳನ್ನ ಮಾಡ್ತೀವಿ. ಎಸ್ಪೆಷಲಿ 1956 ಏನಪ್ಪಾ ಅಂದ್ರೆ ಭಾಷಾ ಆಧಾರಿತ ರಾಜ್ಯಗಳನ್ನ ಮಾಡಿದಾಗ ಈ ಬೆಳಗಾವಿ ಅನ್ನೋದು ಕರ್ನಾಟಕಕ್ಕೆ ಬರುತ್ತಲ್ಲ ಅವಾಗಿಂದನೂ ಕೂಡ ಏನಪ್ಪಾ ಅಂದ್ರೆ ಇದು ವಿವಾದ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ರಾಜ್ಯಗಳನ್ನ ಯಾವ ತರನಾಗಿ
ಮಹಾರಾಷ್ಟ್ರದ ಮಧ್ಯೆ ಈ ಬೆಳಗಾವಿ ಡಿಸ್ಪ್ಯೂಟ್ ಯಾವಾಗ ಬರುತ್ತಪ್ಪ ಅಂದ್ರೆ ಯಾವಾಗ ಯಾವಾಗ ಎಲೆಕ್ಷನ್ಸ್ ಬರುತ್ತಲ್ಲ ಅವಾಗಿಂದ ಏನಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದೇನಪ್ಪ ಅಂದ್ರೆ ತುಂಬಾ ದಶಕಗಳಿಂದ ಇದ್ದಂತ ಒಂದು ಸಮಸ್ಯೆ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ ಅಥವಾ ಈ ಸಮಸ್ಯೆಗಳು ಯಾವಾಗ ಉಲ್ಬಣ ಆಗುತ್ತೆ ಅಂದ್ರೆ ಎಲೆಕ್ಷನ್ಸ್ ಹತ್ರ ಇದ್ದಾಗ ಉಲ್ಬಣ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಮ್ಮ ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮಹಾರಾಷ್ಟ್ರದಲ್ಲಿರುವಂತಹ ಕೆಲವೊಂದಿಷ್ಟು ತಾಲೂಕು ಮತ್ತೆ ಹಳ್ಳಿಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನೋಡ್ರಿ ಕರ್ನಾಟಕ ಅಸೆಂಬ್ಲಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಅಂದ್ರೆ December 22 ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ ಮಹಾರಾಷ್ಟ್ರದ ಜತ್ ಮತ್ತೆ ಈ ಜತ್ ತಾಲೂಕು ಮತ್ತೆ ಅದರ ಹಳ್ಳಿಗಳಲ್ಲಿರುವಂತ ನಾಗರಿಕರನ್ನ ಪ್ರೊಟೆಕ್ಷನ್ ಮಾಡಕ್ಕೆ ಮತ್ತೆ ಅವರನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ರೆಸೊಲ್ಯೂಷನ್ ನ ಪಾಸ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಡೇನೆ ಏನ್ ಇದಾದ್ಮೇಲೆ 27th December ಏನ್ ಮಾಡ್ತಾರಪ್ಪ ಅಂದ್ರೆ ಮಹಾರಾಷ್ಟ್ರ ಗವರ್ಮೆಂಟ್ ಕೂಡ ರಿಟಾಲಿಯೇಷನ್ ಮಾಡುತ್ತೆ ಅಂದ್ರೆ ನಮಗೆ ವಿರುದ್ಧವಾಗಿ ಅವರು ಕೂಡ ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ 865 ಮರಾಠಿ ಮಾತಾಡುವಂತ ಹಳ್ಳಿಗಳನ್ನ ಏನಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ಈ ಹಳ್ಳಿಗಳು ಎಲ್ಲೆಲ್ಲಿದಾವೆ ಅಂದ್ರೆ ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬೀದರ್, ಬಾಲ್ಕಿ ಮತ್ತೆ ಇನ್ನೂ ಬೇರೆ ಬೇರೆ ಸ್ಥಳಗಳಲ್ಲಿದೆ. ಅದನ್ನ ಏನಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ನೀವು ಸೇರಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಯಾವ ತರನಾಗ ಏನಪ್ಪ ಅಂದ್ರೆ ಈ ಜತ್ ಹಳ್ಳಿ ಜತ್ ತಾಲೂಕಿನಲ್ಲಿರುವಂತ ಹಳ್ಳಿಗಳನ್ನ ಕರ್ನಾಟಕಕ್ಕೆ ಸೇರಿಸಬೇಕಂತ ಹೇಳಿ December 22 ಏನು ನಾವು ರೆಸೊಲ್ಯೂಷನ್ ನ ಪಾಸ್ ಮಾಡಿದ್ವಲ್ಲ, ಅದೇ ತರನಾಗಿ 865 ಹಳ್ಳಿಗಳನ್ನ ನೀವು ನಮಗೆ ಸೇರಿಸಬೇಕಂತ ಹೇಳಿ December 27 ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಅವರು ಕೂಡ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ದಾರೆ. ಈ ಎರಡು ರಾಜ್ಯಗಳ ಮಧ್ಯೆ ಇರುವಂತ ಕ್ಲೇಮ್ಸ್ ಏನಂದ್ರೆ, ಸೊ ನೋಡ್ರಿ ಈ ಬೌಂಡ್ರಿ ಡಿಸ್ಪ್ಯೂಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಪ್ಪ ಅಂದ್ರೆ ಯಾವಾಗೆಲ್ಲ ಈ ರಾಜ್ಯಗಳು ಭಾಷಾ ಆಧಾರಿತ ಮೇಲೆ ಫಾರ್ಮ್ ಆಗಿದೆಯಲ್ಲ ಅವಾಗಿಂದನೇ ಇದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ 1957 ಏನಪ್ಪ ಅಂದ್ರೆ ಈ ರಾಜ್ಯಗಳು ಫಾರ್ಮ್ ಆದಾಗ ಏನಾಗುತ್ತೆ ಅಂದ್ರೆ ಮಹಾರಾಷ್ಟ್ರ ತುಂಬಾ ಅನ್ಹ್ಯಾಪಿ ಆಗಿರುತ್ತೆ, ಅಸಂತೋಷಿತವಾಗಿರುತ್ತೆ. ಯಾಕಂದ್ರೆ ಅವ್ರೇನ್ ಹೇಳ್ತಾರಂದ್ರೆ ಮರಾಠಿ ಮಾತಾಡುವಂತ ಕೆಲವೊಂದಿಷ್ಟು ಹಳ್ಳಿಗಳನ್ನ ಮತ್ತೆ ಪ್ರದೇಶಗಳನ್ನ ನೀವು ಕರ್ನಾಟಕ ರಾಜ್ಯಕ್ಕೆ ಸೇರಿಸಿದ್ದು ನಮಗೆ ಅಸಂತೋಷವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಅವ್ರೇನ್ ಮಾಡ್ತಾರಂದ್ರೆ Section 21(2)(b) ನ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ವೋಕ್ ಮಾಡ್ತಾರೆ. ಮಾಡಿ ಏನ್ ಮಾಡ್ತಾರಂದ್ರೆ ಯೂನಿಯನ್ ಹೋಮ್ ಮಿನಿಸ್ಟರ್ ಅಥವಾ ಭಾರತದ ಗೃಹ ಮಂತ್ರಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಅಬ್ಜೆಕ್ಷನ್ ಅನ್ನ ಸೇರಿಸ್ತಾರೆ, ಅಬ್ಜೆಕ್ಷನ್ ಅನ್ನ ಕಳಿಸ್ತಾರೆ ಅಥವಾ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಮರಾಠಿ ಸ್ಪೀಕಿಂಗ್ ವಿಲೇಜಸ್ ಏನಿದೆ ಅಥವಾ ಮರಾಠಿ ಮಾತಾಡುವಂತ ಹಳ್ಳಿಗಳೇನಿದೆಯಲ್ಲ ಇದನ್ನ ನೀವೇನ್ ಮಾಡಿದ್ರೆ ಅಂದ್ರೆ ಕರ್ನಾಟಕಕ್ಕೆ ಸೇರಿಸಿದಿರ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಒಂದು ಮನವಿಯನ್ನ ಅಥವಾ ಅರ್ಜಿಯನ್ನ ಹಾಕ್ತಾರೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಬೆಳಗಾವಿ ನಮ್ದು ಅಂತೇಳಿ ಅರ್ಜಿಯನ್ನ ಹಾಕ್ತಾರೆ. ಇದಕ್ಕೆ ಕೌಂಟರ್ ಆಗಿ ನೋಡ್ರಿ ಕರ್ನಾಟಕದವ್ರು ಏನ್ ಆರ್ಗ್ಯೂ ಮಾಡ್ತಾರೆ ಅಂದ್ರೆ ಈ ಬೆಳಗಾವಿ ಏನು ನಮ್ಮ ಪಾರ್ಟ್ ಆಗಿದೆಯಲ್ಲ ಇದೇನಪ್ಪ ಅಂದ್ರೆ ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ಅಂದ್ರೆ ಭಾಷಾ ಆಧಾರಿತದ ಮೇಲೆ ಏನಪ್ಪ ಅಂದ್ರೆ ಇದನ್ನ ಈಗ ಬಾರ್ಡರ್ ಡಿಸ್ಪ್ಯೂಟ್ ಅನ್ನ ಮಾಡಿದ್ರೆ ಅಥವಾ ಬಾರ್ಡರ್ ಅನ್ನ ಮಾಡಿದ್ದಾರೆ. ಈಗ ನೋಡ್ರಿ ಕರ್ನಾಟಕದ ಗಡಿ ಎಲ್ಲಿದೆ ಮತ್ತೆ ಮಹಾರಾಷ್ಟ್ರದ ಗಡಿ ಎಲ್ಲಿದೆ ಅನ್ನೋದನ್ನ ಏನಪ್ಪ ಅಂದ್ರೆ ಅಲ್ಲಿನ ಭಾಷೆಯ ಆಧಾರದ ಮೇಲೆ ಮಾಡಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಈ ವಿವಾದದ ಆಚೆ ಇದೆ, ಈ ಒಂದು ಏನ್ ನೀವು ಮನವಿಯನ್ನು ಹಾಕಿದ್ರಲ್ಲ ಇದು ವಿವಾದದ ಆಚೆ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಅವ್ರೇನ್ ಹೇಳಿದ್ರು ಅಂದ್ರೆ ಕರ್ನಾಟಕದವರು ಈ ಗಡಿ ಆಗಿರೋದು ಏನಪ್ಪ ಅಂದ್ರೆ ಭಾಷಾ ಆಧಾರಿತದ ಮೇಲೆ ಆಗಿದೆ, ಹಾಗಾಗಿ ನಾವು ಬೆಳಗಾವಿನ ಬಿಟ್ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ 1967 ಏನಪ್ಪ ಅಂದ್ರೆ ಮಹಾಜನ್ ಕಮಿಷನ್ ರಿಪೋರ್ಟ್ ಅನ್ನ ತಯಾರು ಮಾಡುತ್ತೆ, ಮಾಡಿ ಬೆಳಗಾವಿನ ಪೊಸಿಷನ್ ಅನ್ನ ಅವರು ಹೇಳ್ತಾರೆ. ಆಮೇಲೆ ನೋಡ್ರಿ ಕರ್ನಾಟಕ ಇನ್ನೂ ಒಂದು ಕ್ಲೇಮ್ ಮಾಡುತ್ತೆ ಏನಪ್ಪ ಅಂದ್ರೆ ಈ ಕೊಲ್ಲಾಪುರ, ಸೊಲ್ಲಾಪುರ, ಸಾಂಗ್ಲಿ ರಾಜ್ಯ ಸಾಂಗ್ಲಿ ಜಿಲ್ಲೆಗಳೇನಿದೆಯಲ್ಲ ಈ ಜಿಲ್ಲೆಗಳನ್ನು ಕೂಡ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕಕ್ಕೆ ಸೇರಿಸಬೇಕಂತ ಹೇಳ್ತಾರೆ. ಆಮೇಲೆ ನೋಡ್ರಿ 2006 ಏನ್ ಮಾಡಿದೆಯಪ್ಪ ಅಂದ್ರೆ ಕರ್ನಾಟಕ ವಿಧಾನಸಭೆಯ ಅಸೆಂಬ್ಲಿ ಏನಿದೆ ಅಥವಾ ವಿಧಾನಸಭೆಯನ್ನು ಏನ್ ಮಾಡ್ತಿದ್ರು ಅಂದ್ರೆ ಈ ಚಳಿಗಾಲದ ಅಧಿವೇಶನವನ್ನ ಎಲ್ಲಿ ನಡೆಸಿದಾರಪ್ಪ ಅಂದ್ರೆ ಬೆಳಗಾವಿಯಲ್ಲಿ ನಡೆಸ್ತಿದ್ದಾರೆ. ಸೊ ನಿಮಗೆ ಗೊತ್ತು ಬೆಳಗಾವಿಯಲ್ಲಿ ನಾವೇನಪ್ಪ ಅಂದ್ರೆ 2006 ಏನ್ ಮಾಡಿದ್ವಿ ಅಂದ್ರೆ ಸುವರ್ಣಸೌಧವನ್ನ ಕಟ್ಸಿದ್ವಿ. ಈ ಸುವರ್ಣಸೌಧವನ್ನ ಕಟ್ಟಿಸಿದ್ಮೇಲೆ ಏನಪ್ಪ ಅಂದ್ರೆ ನಾವು ಚಳಿಗಾಲದ ಅಧಿವೇಶನವನ್ನ ಎಲ್ಲಿ ಮಾಡ್ತಿದ್ವಿ ಅಂದ್ರೆ ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಬೆಳಗಾವಿ ಅನ್ನೋದಿಗೆ ಏನಪ್ಪ ಅಂದ್ರೆ ಡಿಸ್ಪ್ಯೂಟ್ ಆಗಿದೆ, ಅಲ್ಲೇ ಏನ್ ಮಾಡ್ತಿದ್ದಾರೆ ಕರ್ನಾಟಕದವರು ಸುವರ್ಣಸೌಧವನ್ನು ಕಟ್ಟಿ ಚಳಿಗಾಲದ ಅಧಿವೇಶನವನ್ನ ನಡೆಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಡಿಸ್ಪ್ಯೂಟ್ ಏನಿದೆ, ವಿವಾದ ಏನಿದೆ, ಇದ್ರ ಹಿಂದೆ ಇರುವಂತ ರಾಜಕೀಯ ಏನಂದ್ರೆ ರಾಜಕೀಯ ಏನಪ್ಪ ಅಂದ್ರೆ ನೋಡ್ರಿ ಫಸ್ಟ್ ಯಾವುದೇ ವಿಲ್ಲಿಂಗ್ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಏನಪ್ಪ ಅಂದ್ರೆ ಈ ವಿವಾದಕ್ಕೆ ಕೈ ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ ರಾಷ್ಟ್ರೀಯ ಪಕ್ಷ ಆಗಿತ್ತು ಮತ್ತೆ ಎರಡೂ ರಾಜ್ಯಗಳಲ್ಲಿ ಏನಿತ್ತು ಅಂದ್ರೆ ಈಗ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಇತ್ತು ಮತ್ತೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಪಕ್ಷ ಇದ್ದಾಗ ಏನಪ್ಪ ಅಂದ್ರೆ ಈ ವಿವಾದಕ್ಕೆ ಅವ್ರು ಕೈ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆಯಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಹೋರಾಡೋದಕ್ಕೆ ಒಂದು ಮಾರ್ಗ ಸಿಕ್ತು ಮತ್ತೆ ಒಂದು ಅಜೆಂಡಾ ಸಿಕ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕ್ಯಾಂಡಿಡೇಟ್ಸ್ ಏನಪ್ಪ ಅಂದ್ರೆ 1957 ನೀವೇನಪ್ಪ ಅಂದ್ರೆ ಕರ್ನಾಟಕದ ವಿಧಾನಸಭೆ ಎಲೆಕ್ಷನ್ ಅನ್ನು ತಗೊಂಡಾಗ ಪ್ರತಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಒಬ್ರು ಅಥವಾ ಇಬ್ರು ಇರ್ತಿದ್ರು. ಬಟ್ 2018 ಏನಪ್ಪ ಅಂದ್ರೆ ಅವರಲ್ಲಿ ಯಾರು ವಿನ್ ಆಗಿಲ್ಲ ಅಥವಾ ಅವ್ರನ್ನ ಕಂಪ್ಲೀಟ್ ಆಗಿ ಡಿಫೀಟ್ ಮಾಡಿದೀವಿ, ಸೋಲ್ಸಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ 2023 ಏನಪ್ಪ ಅಂದ್ರೆ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ಸ್ ಇರೋದ್ರಿಂದ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಏನಪ್ಪ ಅಂದ್ರೆ ಖ್ಯಾತೆಯನ್ನ ತೆಗಿತಿದ್ದಾರೆ ಅಂತ ಹೇಳ್ತಿದ್ದಾರೆ.
ಈ ಗಡಿ ವಿವಾದದ ಜೊತೆಗೆ ನೋಡ್ರಿ ಈ ವಿವಾದ ಏನಾಗ್ತಿದ್ಯಪ್ಪ ಅಂದ್ರೆ ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕವಾಗಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎರಡು ಸಾಹಿತ್ಯ ಸಮ್ಮೇಳನಗಳು ಏನಪ್ಪ ಅಂದ್ರೆ ಬೆಳಗಾವಲ್ಲಿ ನಡೆಯುತ್ತೆ. ಒಂದ್ ಯಾವ್ದಪ್ಪ ಅಂದ್ರೆ 73ನೇ ಅಖಿಲ ಭಾರತೀಯ ಮರಾಠಿ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೆಯುತ್ತಪ್ಪ ಅಂದ್ರೆ 2000ರಲ್ಲಿ ನಡೆದ್ರೆ. ಅದೇ ತರನಾಗಿ 70ನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಲ್ಲಿ ನಡೆಯುತ್ತೆ 2003ರಲ್ಲಿ ನಡೆಯುತ್ತೆ. ಅಂದ್ರೆ ಒಂದು 73ನೇ ಮರಾಠಿ ಸಾಹಿತ್ಯ ಸಮ್ಮೇಳನ ಏನಪ್ಪಾ ಅಂದ್ರೆ ಬೆಳಗಾವಲ್ಲಿ ನಡೆದ್ರೆ 2000ರಲ್ಲಿ. 2003ರಲ್ಲಿ ಏನಪ್ಪಾ ಅಂದ್ರೆ 70ನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಮರಾಠಿಗರು ಮತ್ತೆ ಕನ್ನಡಿಗರು, ಈಗ ಮರಾಠಿ ಭಾಷೆ ಮತ್ತೆ ಕನ್ನಡ ಭಾಷೆ ಮಧ್ಯೆ ಏನಪ್ಪಾ ಅಂದ್ರೆ ಕಲ್ಚರಲ್ ಡಿಸ್ಪ್ಯೂಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ಮೇಲೆ ಏನಾಯ್ತಪ್ಪ ಅಂದ್ರಲ್ಲಿ ಅಂದ್ರೆ ಮರಾಠಿ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅರೇಂಜ್ ಮಾಡಿದ್ಮೇಲೆ ಏನಾಯ್ತಪ್ಪ ಅಂದ್ರೆ ಈ ವಿವಾದ ಇನ್ನು ಉಲ್ಬಣಗೊಂಡ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮಹಾಜನ್ ಕಮಿಷನ್ಸ್ ಏನ್ ಹೇಳುತ್ತೆ ಅಂದ್ರೆ ಮಹಾಜನ್ ವರದಿ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ 1966ರಲ್ಲಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರ ಹೇಳುವ ಮಟ್ಟಿಗೆ ಏನಪ್ಪಾ ಅಂದ್ರೆ ಆಗಿನ ಪ್ರಧಾನಮಂತ್ರಿಗಳಾಗಿರುವಂತಹ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಅಂದ್ರೆ ಒನ್ ಮ್ಯಾನ್ ಕಮಿಷನ್ಸ್ ನ ರೆಡಿ ಮಾಡ್ತಾರೆ. ಯಾರಪ್ಪ ಅಂದ್ರೆ ಈ ಒನ್ ಮ್ಯಾನ್ ಕಮಿಷನ್ ಯಾರು ಇರ್ತಾರೆ ಅಂದ್ರೆ ಮೆಹರ್ ಚಾಂದ್ ಮಹಾಜನ್ ಅನ್ನೋರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ 264 ವಿಜಯ ಹಳ್ಳಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಕೊಡ್ಬೇಕು, ಆಮೇಲೆ ಬೆಳಗಾವಿ ಮತ್ತೆ 247 ಹಳ್ಳಿಗಳು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಇರ್ಬೇಕಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಮಹಾರಾಷ್ಟ್ರ ಏನ್ ಮಾಡತ್ತಂದ್ರೆ ಈ ವರದಿ ಏನಿದೆಯಲ್ಲ ಇದನ್ನ ಪೂರ್ತಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ವಿರೋಧ ಮಾಡ್ತಾರೆ. ಆಮೇಲೆ ಕರ್ನಾಟಕ ಇದನ್ನೇನ್ ಮಾಡತ್ತಪ್ಪ ಅಂದ್ರೆ ಸ್ವಾಗತಾರ್ಹ ನಿರ್ಣಯ ಆಗಿದೆ ಅಂತ ಅವರು ಎಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಕರ್ನಾಟಕ ಏನ್ ಹೇಳುತ್ತಂದ್ರೆ ಮಹಾಜನ್ ವರದಿ ಆಗ್ಲಿ ಅಥವಾ ಏನಪ್ಪ ಅಂದ್ರೆ ಬೇರೆ ಯಾವುದೇ ವರದಿ ಆಗ್ಲಿ ನಾವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ನೋಡ್ರಿ ಈ ಡಿಸ್ಪ್ಯೂಟ್ ಏನಿದೆಯಲ್ಲ ಇದು ಈಗಿಂದಲ್ಲ, ಇದೇನಪ್ಪ ಅಂದ್ರೆ 1957ರಲ್ಲಿ ಏನಪ್ಪ ಅಂದ್ರೆ ಯಾವಾಗ ಭಾಷಾ ಆಧಾರಿತ ರಾಜ್ಯಗಳಾಯ್ತಲ್ಲ ಅವಾಗಿಂದನೆ ಜಾರಿ ಇದೆ. ಹಾಗಾಗಿ ನಿಮ್ಗೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ಬೋದಾಗಿದ್ದಂತದೇನಂದ್ರೆ ಕರ್ನಾಟಕದವ್ರು ಎಷ್ಟು ಕ್ಲೇಮ್ ಮಾಡ್ತಾರೆ, ಮಹಾರಾಷ್ಟ್ರದವ್ರು ಎಷ್ಟು ಕ್ಲೇಮ್ ಮಾಡ್ತಾರೆ, ಮಹಾಜನ್ ವರದಿ ಅಂದ್ರೇನು, ಅದನ್ನ ಯಾವಾಗ ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಅಂತ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನೀವು ಏನಪ್ಪ ಅಂದ್ರೆ ಈ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟರ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.